ಫ್ರೀ ಶಕ್ತಿ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಕಾಂಗ್ರೆಸ್ನ ಮೊದಲ ಗ್ಯಾರಂಟಿ ಶಕ್ತಿ ಯೋಜನೆಗೆ ಇವತ್ತು ಅಧಿಕೃತವಾಗಿ ಚಾಲನೆ ಸಿಗ್ತಾ ಇದೆ. ವಿಧಾನಸೌಧದ ಮುಂಭಾಗದಲ್ಲಿ ಇವತ್ತು ಅದ್ಧೂರಿ ಕಾರ್ಯಕ್ರಮ ನಡೆಸೋದ್ರ ಮುಖಾಂತರ ಫ್ರೀ ಶಕ್ತಿ ಯೋಜನೆಗೆ ಇವತ್ತು ಚಾಲನೆ ಸಿಗುತ್ತೆ. ಸೊ ಎಲ್ಲ ಮಹಿಳೆಯರು ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲಿಗೆ ಬೇಕಾದರೂ ಈ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಓಡಾಡಬಹುದು. ಇವತ್ತು ಆ ಒಂದು ಶಕ್ತಿ ಯೋಜನೆಗೆ ವಿಧಾನಸೌಧದ ಮುಂಭಾಗದಲ್ಲಿ ಅದ್ಧೂರಿ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಕೂಡ ಈಗಾಗಲೇ ಆಗಿದೆ. ಶಕ್ತಿ ಯೋಜನೆಗೆ ಚಾಲನೆಯನ್ನ ನೀಡುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಶಕ್ತಿ ಸೌಧದ ಮೆಟ್ಟಿಲುಗಳ ಮೇಲೆ ಈ ಶಕ್ತಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಸಿಗುತ್ತೆ. ಆ ಉದ್ಘಾಟನೆಯ ಭಾಗ್ಯ ಆದ ಮೇಲೆ ಹೆಣ್ಣು ಮಕ್ಕಳು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಇಡೀ ರಾಜ್ಯದ ಒಳಗೆ ಓಡಾಡಬಹುದು. ಸೊ ಚಾಲನೆ ನಂತರ ಬಸ್ನಲ್ಲೇ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಯವರು ಇಬ್ಬರೂ ಕೂಡ ಓಡಾಡ್ತಾರೆ. ಎರಡು ಬಸ್ಗಳು ವಿಧಾನಸೌಧದಿಂದ ಮೆಜೆಸ್ಟಿಕ್ ವರೆಗೂ ಕೂಡ ಬಸ್ ನಿಲ್ದಾಣದವರೆಗೂ ಕೂಡ ಹೋಗುತ್ತೆ. ಸೊ ಅದೇ ಬಸ್ನಲ್ಲಿ ಮುಖ್ಯಮಂತ್ರಿಗಳು ಜೊತೆಗೆ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಪ್ರಯಾಣವನ್ನ ಮಾಡ್ತಾರೆ. ಒಂದರಲ್ಲಿ ಸಿಎಂ ಇರ್ತಾರೆ, ಮತ್ತೊಂದರಲ್ಲಿ ಶಾಸಕರುಗಳು ಅಧಿಕಾರಿಗಳು ಕೂಡ ಪ್ರಯಾಣವನ್ನ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಒಟ್ಟು 9 ಬಸ್ಗಳನ್ನು ಈಗಾಗಲೇ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಸಿದ್ಧಪಡಿಸಿಕೊಂಡಿದ್ದಾರೆ. ಸೊ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಇನ್ನೇನು ಚಾಲನೆ ಮುಂದೆ ಬಾಕಿ ತಾವು ಗಮನಿಸ್ತಾ ಇದ್ದೀರಿ. ಬೆಂಗಳೂರು ಟು ಮೈಸೂರು ರಾಮನಗರ ಮಂಡ್ಯ ಮುಖಾಂತರ ಸಾಗುವಂತಹ ಬಸ್ ಈಗಾಗಲೇ ರೆಡಿಯಾಗಿ ನಿಂತ್ಕೊಂಡಿದೆ. ಟೋಟಲ್ 9 ಬಸ್ಗಳು ಇವತ್ತು ಅಧಿಕೃತವಾಗಿ ಚಾಲನೆಗೆ ಸಿಗುತ್ತೆ. ಸೊ ಅದಾದ ಮೇಲೆ ಮುಖ್ಯಮಂತ್ರಿಗಳು ಎರಡು ಬಸ್ಗಳಲ್ಲಿ ಒಂದು ಕಡೆ ಉಪಮುಖ್ಯಮಂತ್ರಿಗಳು ಮತ್ತೊಂದು ಕಡೆ ಶಾಸಕರು ಸೊ ವಿಧಾನಸೌಧದಿಂದ ಮೆಜೆಸ್ಟಿಕ್ ವರ್ಗೂ ಪ್ರಯಾಣವನ್ನು ಮಾಡ್ತಾರೆ. ಇನ್ನು ಸರ್ಕಾರಿ ಬಸ್ನಲ್ಲಿ ಕಂಡಕ್ಟರ್ ಆಗ್ತಾರೆ ಇವತ್ತಿನ ಒಂದು ದಿನದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯನವರು. ನಿರ್ವಾಹಕರಿಂದ ಉಚಿತ ಟಿಕೆಟ್ ಅನ್ನು ಪಡೆದು ವಿತರಣೆ ಮಾಡ್ತಾರೆ ಮುಖ್ಯಮಂತ್ರಿಗಳು. ಅಧಿಕೃತವಾಗಿ ಚಾಲನೆ ಕೊಡ್ತಾ ಇರೋದ್ರಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮೊದಲ ಟಿಕೆಟ್, ಯಾಕಂದ್ರೆ ಅವರು ಕೂಡ ಸಿಎಸ್ ಮಹಿಳಾ ಸಿಎಸ್ ಆಗಿರೋದ್ರಿಂದ ವಂದಿತಾ ಶರ್ಮಾ ಅವರಿಗೆ ಅವರಿಗೂ ಕೂಡ ಮುಖ್ಯಮಂತ್ರಿಗಳು ಇವತ್ತು ಉಚಿತವಾಗಿ ಟಿಕೆಟ್ ಅನ್ನು ಕೊಡ್ತಾರೆ. ನಿರ್ವಾಹಕರಿಂದ ಟಿಕೆಟ್ ಅನ್ನು ಪಡೆದು ಮಹಿಳೆಯರಿಗೆ ಹಂಚುತ್ತಾರೆ. ನೋಡಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದಾರಲ್ಲ ಸಿಎಸ್ ವಂದಿತಾ ಶರ್ಮಾ ಅವರು, ಅವರಿಗೆ ಮೊದಲ ಟಿಕೆಟ್ ಸಿಗುತ್ತೆ. ಸೊ ಮೊದಲ ಟಿಕೆಟ್ ಮಹಿಳಾ ಪ್ರಯಾಣಿಕರಿಗೆ ಕೊಡೋದ್ರ ಜೊತೆಗೆ ಗುಲಾಬಿ ಹೂವನ್ನು ಕೊಡುವಂತಹ ಪ್ಲಾನ್ ಕೂಡ ಇದೆ. ಸೊ ಮಹಿಳೆಯರಿಗಾಗಿ ಇರುವಂತಹ ಯೋಜನೆ ಇದು, ಶಕ್ತಿ ಯೋಜನೆ. ಹಾಗಾಗಿ ಮಹಿಳೆಯರಿಗೆ ಯೋಜನೆಯ ಉದ್ಘಾಟನೆಯ ಜೊತೆಗೆ ಫ್ರೀ ಟಿಕೆಟ್ ಅನ್ನ ಕೊಡೋದ್ರ ಜೊತೆಗೆ ಒಂದು ಗುಲಾಬಿ ಹೂವನ್ನ ಕೊಡೋದ್ರ ಮುಖಾಂತರ ಸ್ವಾಗತವನ್ನ ಕೋರ್ಲಿಕ್ಕೆ ಅಂತ ಹೇಳಿ ಈಗಾಗಲೇ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಇವತ್ತು ಅಧಿಕೃತವಾಗಿ ಈ ಶಕ್ತಿ ಯೋಜನೆಗೆ ಮುಖ್ಯಮಂತ್ರಿಗಳು ಚಾಲನೆಯನ್ನ ಕೂಡ ಕೊಡ್ತಾರೆ. ವಿಧಾನಸೌಧದ ಮೆಟ್ಟಿಲಿನಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯಾಗುತ್ತೆ. ಫ್ರೀ ಬಸ್ ಸಂಚಾರಕ್ಕೆ ಸಾರಿಗೆ ಇಲಾಖೆ ಕಡೆಯಿಂದ ಅದ್ಧೂರಿಯಾಗಿ ಸಿದ್ಧತೆಗಳು ಈಗಾಗಲೇ ಆಗ್ತಾ ಇದೆ. ಈಗಾಗಲೇ ಅದ್ಧೂರಿ ಸಿದ್ಧತೆಯ ಜೊತೆಗೆ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಇದೆಯಲ್ಲ, ಬಹಳ ಅದ್ಧೂರಿಯಾಗಿ ಸಿಂಗಾರಗೊಂಡ್ಬಿಟ್ಟಿದೆ. ಸೊ ಇಷ್ಟು ದಿನಗಳ ಇದ್ದಂತಹ ಕಳೆ ಒಂದ್ ರೀತಿ ಆದ್ರೆ ಇವತ್ತು ಒಂದ್ ರೀತಿ ಅದಕ್ಕೆ ನಿಜವಾದಂತಹ ಶಕ್ತಿ ರೀತಿಯ ಕಳೆ ಬಂದಿದೆ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಆಗಿರೋದ್ರಿಂದ ಸೊ ಎಲ್ಲರ ಚಿತ್ತ ಇವತ್ತು ರಾಜ್ಯದ ಕಡೆ ಇರುತ್ತೆ, ಬೇರೆ ಬೇರೆ ರಾಜ್ಯಗಳವರ ಚಿತ್ತ ಕೂಡ. ಹಾಗಾಗಿ ಈ ಶಕ್ತಿ ಯೋಜನೆಗೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಗುತ್ತೆ ಅಂತ ಹೇಳಿದಾಗ ಅದ್ಧೂರಿಯಾಗಿ ಆ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾರೆ. ಹಾಗಾಗಿ ಈ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ಗಳಿಗೆ ತಳಿರು ತೋರಣ ಹೂವಿನ ಸಿಂಗಾರದಿಂದ ಅಲಂಕಾರ ಮಾಡಲಾಗಿದೆ. ಯಾಕಂದ್ರೆ ಮೆಜೆಸ್ಟಿಕ್ನಿಂದ ಬೇರೆ ಬೇರೆ ಊರುಗಳ ಬಸ್ಗಳು ಕೂಡ ಹೊರಡೋದ್ರಿಂದ ಅವುಗಳಿಗೂ ಕೂಡ ಚಾಲನೆ ಸಿಗೋದ್ರಿಂದ ಸೊ ಒಂದ್ ರೀತಿ ಮಧುವಣಗಿತ್ತಿಯಂತೆ ಎಲ್ಲ ಕೂಡ ರೆಡಿ ಆಗಿದೆ. ತಾವು ಗಮನಿಸ್ತಾ ಇದ್ರಿ, ಬೆಂಗಳೂರು ಟು ಮೈಸೂರಿಗೆ ಹೋಗುವಂತಹ ಬಸ್ ಯಾವ ರೀತಿಯಾಗಿ ರೆಡಿ ಆಗಿದೆ, ಕೆಎಸ್ಆರ್ಟಿಸಿ ಬಸ್ ಅಂತ ಹೇಳಿ. ಒಂದ್ ರೀತಿ ಯಾವುದೋ ಫಂಕ್ಷನ್ಗೆ ಹೊರಡೋದಕ್ಕೂ ಮುಂಚೆ ನಾವು ಬಸ್ಗಳಿಗೆಲ್ಲ ಪೂಜೆ ಮಾಡಿ ಚಾಲನೆ ಕೊಡ್ತೀವಲ್ಲ, ಆ ರೀತಿಯಲ್ಲಿ ರೆಡಿ ಆಗಿದೆ. ತಳಿರು ತೋರಣದಿಂದ ಒಂದ್ ಕಡೆ ಮೆಜೆಸ್ಟಿಕ್ ಅಲಂಕಾರಗೊಳ್ತಾ ಇದ್ರೆ ಮತ್ತೊಂದ್ ಕಡೆ ಬಸ್ಗಳು ಯಾವೆಲ್ಲ ಇವತ್ತು ಬಸ್ಗಳಿಗೆ ಚಾಲನೆ ಸಿಗುತ್ತೆ. ಒಂದು 9 ಬಸ್ಗಳು ಇವತ್ತು ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇದ್ರೆ ಅಧಿಕೃತವಾಗಿ ಇವತ್ತು ಚಾಲನೆ ಸಿಗೋದ್ರಿಂದ ಬೇರೆ ಬೇರೆ ಕಡೆಗಳಿಗೆ ಹೋಗುವಂತಹ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಬಸ್ಗಳಿಗೂ ಕೂಡ ಸಿಂಗಾರ ಮಾಡಲಾಗಿದೆ. ತಾವು ಗಮನಿಸ್ತಾ ಇದ್ದೀರಿ, ಆಯುಧ ಪೂಜೆ ಸಂದರ್ಭದಲ್ಲಿ ಈ ಬಸ್ಗಳಿಗೆ ಬಹಳ ಅದ್ಧೂರಿಯಾಗಿ ರೆಡಿ ಮಾಡ್ತಾರಲ್ಲ, ಹಂಗೆ ಕಾಣಿಸ್ತಾ ಇದೆ. ಕಂಪ್ಲೀಟ್ ಆಗಿ ಈ ಬೆಂಗಳೂರು ಟು ಧರ್ಮಸ್ಥಳ ನೋಡಿ, ತಾವು ಗಮನಿಸ್ತಾ ಇದ್ದೀರಲ್ಲ, ಆ ಬಸ್ ಬೆಂಗಳೂರು ಟು ಧರ್ಮಸ್ಥಳಕ್ಕೆ ಹೋಗುವಂತಹ ಬಸ್, ಅದು ಕೂಡ ಅದ್ಧೂರಿಯಾಗಿ ರೆಡಿ ಆಗಿದೆ. ಒಂದು ರೀತಿ ಆಯುಧ ಪೂಜೆನ ಇವತ್ತು ಅನ್ನೋ ರೀತಿಯಲ್ಲಿ ಬಸ್ಗಳೆಲ್ಲ ಕೂಡ ರೆಡಿ ಆಗಿರುವಂತಹ ಚಿತ್ರಣವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ವಿಧಾನಸೌಧದಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ, ನಮ್ಮ ಪ್ರತಿನಿಧಿ ಮಂಜು ಆರ್ಯ ಮೆಜೆಸ್ಟಿಕ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಮೊದಲನೇದಾಗಿ ಶಿವಪ್ರಸಾದ್ ಅವ್ರನ್ನ ಮಾತನಾಡಿಸ್ತೇನೆ. ಶಿವಪ್ರಸಾದ್, ಇವತ್ತೊಂದ್ ರೀತಿ ಹಬ್ಬದ ವಾತಾವರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ ಎಲ್ಲ ರೀತಿಯ ಒಂದ್ ರೀತಿ ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಇನ್ನೇನ್ ಕೆಲವೇ ಹೊತ್ತಿನಲ್ಲಿ ಉದ್ಘಾಟನೆ ಭಾಗ್ಯ ಆಗೋದ್ರಿಂದ ವಿಧಾನಸೌಧದಲ್ಲಿ ಯಾವ ರೀತಿಯಾಗಿ ಚಿತ್ರಣ ಕಂಡು ಬರ್ತಾ ಇದೆ ವಿಧಾನಸೌಧ ಮುಂಭಾಗದಲ್ಲಿ?
ಶ್ರುತಿ, ಕಳೆದ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಬಿಎಂಟಿಸಿ ಒಂದು ದಿನದ ಮಟ್ಟಿಗೆ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ಕಲ್ಪಿಸಿತ್ತು. ಮಹಿಳೆಯರೆಲ್ಲರೂ ಕೂಡ ಖುಷಿಯಾಗಿದ್ರು. ಆದರೆ ಈಗ ಆ ರೀತಿಯಾದಂತ ಖುಷಿ ನಿರಂತರವಾಗಿರುತ್ತೆ. ಯಾಕಂದ್ರೆ ಇವತ್ತಿನಿಂದ ರಾಜ್ಯದಾದ್ಯಂತ ಮಹಿಳೆಯರಿಗೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡುವಂತ ಅವಕಾಶವನ್ನ ಕಾಂಗ್ರೆಸ್ ಸರ್ಕಾರ ಕಲ್ಪಿಸುತ್ತಾ ಇರುವಂತದ್ದು. ಇವತ್ತು 11 ಗಂಟೆಗೆ ಈ ಒಂದು ಯೋಜನೆಗೆ ಶಕ್ತಿ ಯೋಜನೆಗೆ ಅನುಷ್ಠಾನವನ್ನ ಕೂಡ ನೀಡಲಾಗ್ತಾ ಇದೆ. 1 ಗಂಟೆಯಿಂದ ಎಲ್ಲರೂ ಕೂಡ ರಾಜ್ಯದಾದ್ಯಂತ ಎಲ್ಲಿಗೆ ಬೇಕಾದರೂ ರಾಜ್ಯದಲ್ಲಿ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡಬಹುದು. ಅದಕ್ಕಾಗಿ ಈಗ ವಿಧಾನಸೌಧದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಎರಡು ಬಸ್ಗಳನ್ನು ಬಿಎಂಟಿಸಿಯ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಮತ್ತೊಂದು ಡೀಸೆಲ್ ಬಸ್ ಎರಡು ಬಸ್ಗಳನ್ನು ಈಗ ರೆಡಿ ಮಾಡಲಾಗಿದೆ. ಸೋ ಈ ಒಂದು ಬಸ್ನಲ್ಲಿ ಈ ಒಂದು ಶಕ್ತಿ ಯೋಜನೆ ಉದ್ಘಾಟನೆಯ ಬಳಿಕ ರಾಜ್ಯದ ಮುಖ್ಯಮಂತ್ರಿಯಾದಂತ ಸಿದ್ದರಾಮಯ್ಯ ಅವರು ಈ ಒಂದು ಬಸ್ನಲ್ಲಿ ಪ್ರಯಾಣವನ್ನ ಮಾಡುತ್ತಾರೆ. ಈ ಡೀಸೆಲ್ ಬಸ್ನಲ್ಲಿ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಕೊನೆಗಳಿಗೆ ಈ ಬಸ್ ಬೇಡ, ಪಕ್ಕದ್ದು ಇವಿ ಬಸ್ಗೆ ಹೋಗೋಣ ಅಂತ ಏನಾದರೂ ಅಂದ್ರೆ ಆ ಬಸ್ನು ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಟ್ಟು ಎರಡು ಬಸ್ಗಳ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಮೊದಲಿಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ವೇದಿಕೆ ಕಾರ್ಯಕ್ರಮದಲ್ಲಿ ಒಟ್ಟು 5 ಜನರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ, ಶಕ್ತಿ ಬಸ್ ಪಾಸ್ ಏನಿದೆ ಆ ಒಂದು ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ನೀಡಲಾಗುತ್ತೆ. ಸೊ ಅದಾದ ಬಳಿಕ ಈ ಒಂದು ಬಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಒಂದಷ್ಟು ಮಹಿಳಾ ಅಧಿಕಾರಿಗಳು, ರಾಜ್ಯದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಪ್ರಯಾಣವನ್ನ ಮಾಡ್ತಾರೆ. ಸೊ ಒಂದು ಕಡೆ ಬಸ್ನ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಗುಲಾಬಿ ಹೂಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ಅಧಿಕಾರಿಗಳೆಲ್ಲರೂ ಕೂಡ ಪಿಂಕ್ ಗುಲಾಬಿ ಹೂವನ್ನ, ಪಿಂಕ್ ಗುಲಾಬಿ ಹೂವು ಅಂತಂದ್ರೆ ಮಹಿಳೆಯರಿಗೆ ತುಂಬಾ ಅಚ್ಚುಮೆಚ್ಚು. ಹೀಗಾಗಿ ಯಾರು ಮಹಿಳಾ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾರಲ್ಲ, ಸೊ ಅವರಿಗೆ ಪಿಂಕ್ ಗುಲಾಬಿ ಹೂವನ್ನ ನೀಡಿ ಸ್ವಾಗತ ಮಾಡುವಂತ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಬಸ್ ಬಗ್ಗೆ ನಾವು ಹೇಳ್ತಾ ಇದ್ದು, ಇದೇ ಒಂದು ಬಸ್ನಲ್ಲಿ ವೇದಿಕೆ ಕಾರ್ಯಕ್ರಮ ಮುಗಿದ ಬಳಿಕ ಈ ಒಂದು ಬಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಯಾಣವನ್ನ ಮಾಡ್ತಾರೆ. ಸೊ ಈ ಒಂದು ಬಸ್ನಲ್ಲಿ ಮಹಿಳಾ ಅಧಿಕಾರಿಗಳು, ಸರ್ಕಾರದ ಮಹಿಳಾ ಅಧಿಕಾರಿಗಳು ಈ ಒಂದು ಬಸ್ನ ಪ್ರಯಾಣವನ್ನ ಮಾಡ್ತಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದಂತಹ ವಂದಿತಾ ಶರ್ಮಾ ಅವರು ಕೂಡ ಇದೇ ಒಂದು ಬಸ್ನಲ್ಲಿ ಇರ್ತಾರೆ. ಅವರ ಜೊತೆಗೆ ಇತರ ಮಹಿಳಾ ಅಧಿಕಾರಿಗಳು ಕೂಡ ಇರ್ತಾರೆ. ಅವರಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಂಡಕ್ಟರ್ ಇಂದ ಟಿಕೆಟ್ ಗಳನ್ನ ಪಡೆದು ಅವರಿಗೆ ಟಿಕೆಟ್ ಅನ್ನ ವಿತರಣೆ ಮಾಡ್ತಾರೆ. ಮೊದಲ ಟಿಕೆಟ್ ಅನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ನೀಡಲಾಗುತ್ತೆ. ಇಲ್ಲಿ ಏನು ರಿಸ್ಟ್ರಿಕ್ಟ್ ಮಾಡಲಾಗಿದೆ, ಈ ಒಂದು ಪೋರ್ಷನ್ ಅಲ್ಲಿ ಮಾಧ್ಯಮಗಳಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಿಂಬದಿಯ ಡೋರ್ ಏನಿದೆ, ಈ ಡೋರ್ ಮತ್ತೆ ಈ ಸೀಟ್ ಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಬಿಎಂಟಿಸಿಯ ಕಂಡಕ್ಟರ್ ಜೊತೆಗೆ ಮಹಿಳಾ ಅಧಿಕಾರಿಗಳು, ವಂದಿತಾ ಶರ್ಮಾ ಸೇರಿದಂತೆ ಇತರ ಮಹಿಳಾ ಅಧಿಕಾರಿಗಳು ಕೂಡ ಪ್ರಯಾಣವನ್ನು ಮಾಡ್ತಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕಂಡಕ್ಟರ್ ನಿಂದ ಟಿಕೆಟ್ ಅನ್ನ ಪಡೆದು ಮಹಿಳಾ ಅಧಿಕಾರಿಗಳಿಗೆ ಉಚಿತವಾಗಿ ವಿತರಣೆ ಮಾಡ್ತಾರೆ. ಈಗ ಆಲ್ರೆಡಿ ನೋಡಬಹುದು ಈ ಬಸ್ಗಳಲ್ಲಿ ಶಕ್ತಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಅನ್ನುವಂತ ಬೋರ್ಡ್ ಗಳನ್ನ ಕೂಡ ಹಾಕಲಾಗಿದೆ. ಜೊತೆಗೆ ಈ ಬೋರ್ಡ್ ಗಳನ್ನ ಎಲ್ಲಿ ಯಾವ ಬಸ್ ಅಲ್ಲಿ ಹಾಕಿರ್ತಾರಲ್ಲ ಆ ಬಸ್ಗಳಲ್ಲಿ ಮಾತ್ರ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಇದೆ. ಉಳಿದಂತೆ ಇತರ ಬಸ್ಗಳು, ಎಸಿ ಆಗಿರ್ಬೋದು, ರಾಜಹಂಸ ಆಗಿರ್ಬೋದು, ಬಿಎಂಟಿಸಿಯ ಓಲ್ವೋ ಬಸ್ಗಳಾಗಿರ್ಬೋದು, ಇದರಲ್ಲಿ ಯಾವುದೇ ರೀತಿಯಾದಂತ ಉಚಿತ ಪ್ರಯಾಣಕ್ಕೆ ಅವಕಾಶ ಇಲ್ಲ. ಇನ್ ಕೇಸ್ ಆ ಬಸ್ ಅಲ್ಲಿ ಹೋದ್ರೂ ಕೂಡ ಟಿಕೆಟ್ ಅನ್ನ ತೆಗೆದುಕೊಂಡು ಪ್ರಯಾಣವನ್ನ ಮಾಡಬೇಕಾಗುತ್ತೆ. 11 ಗಂಟೆಗೆ ಕಾರ್ಯಕ್ರಮ ಮುಗಿಯುತ್ತೆ. ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಅಲ್ಲೂ ಕೂಡ ಮಹಿಳೆಯರಿಗೆ ಗುಲಾಬಿ ಹೂವನ್ನ ನೀಡಿ ಉಚಿತ ಟಿಕೆಟ್ ಅನ್ನ ಸಿದ್ದರಾಮಯ್ಯ ಅವರು ನೀಡ್ತಾರೆ. ಅದಾದ ಬಳಿಕ 1 ಗಂಟೆಯಿಂದ ರಾಜ್ಯದಾದ್ಯಂತ ಏಕಕಾಲಕ್ಕೆ ಈ ಯೋಜನೆ ಜಾರಿಗೆ ಬರಲಿದೆ. ಶ್ರುತಿ ಕೇಶವ ಪ್ರಸಾದ್ ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೇನೆ. ಈಗ ನೇರವಾಗಿ ಮೆಜೆಸ್ಟಿಕ್ ಕಡೆ ಹೋಗೋಣ. ಮಂಜು, ಈಗ ಮೆಜೆಸ್ಟಿಕ್ ಅಂದ್ರೆ ಮಧುವಣಗಿತ್ತಿಯಂತೆ ತಯಾರಾಗಿದೆ ಅಂತ ಅನಿಸ್ತಾ ಇದೆ. ತಳಿರು ತೋರಣಗಳಿಂದ ಅಲಂಕಾರಗೊಂಡಿದೆ, ಹೆಂಗ್ ಕಂಡು ಬರ್ತಾ ಇದೆ ಇವತ್ತಿನ ಚಿತ್ರಣ? ಶ್ರುತಿ, ಮಹಿಳೆಯರಿಗೆ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅಧಿಕೃತವಾಗಿ ಸರ್ಕಾರದಿಂದ ಕೆಲವೇ ಕ್ಷಣದಲ್ಲಿ ಚಾಲನೆ ಕೂಡ ಸಿದ್ದೋಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಮೆಜೆಸ್ಟಿಕ್ ನಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಬಸ್ಗಳಿಗೂ ಕೂಡ ಎಲ್ಲವೂ ಕೂಡ ಈಗಾಗಲೇ ಸಿಂಗಾರವನ್ನು ಕೂಡ ಮಾಡಿದ್ದಾರೆ. ಹೂವಿನ ಹಾರಗಳನ್ನು ಹಾಕುವಂತ ಮುಖಾಂತರವಾಗಿ, ಗುಲಾಬಿ ಹೂಗಳನ್ನು ಕೂಡ ಅಷ್ಟೇ, ಇಡೀ ಬಸ್ಗೆ ಹಾಕುವಂತ ಮುಖಾಂತರವಾಗಿ ಈಗಾಗಲೇ ಸಿಂಗಾರವನ್ನು ಕೂಡ ಮಾಡಿರುವಂತಹದ್ದು. ಜೊತೆಗೆ ಪ್ರಮುಖವಾಗಿ ಸುಮಾರು 6 ಬಸ್ಗಳನ್ನ ಇದೇ ಒಂದು ಮೆಜೆಸ್ಟಿಕ್ ನ ಕೆಎಸ್ಆರ್ಟಿಸಿಯ ಬಸ್ ನಿಲ್ದಾಣದಿಂದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಚಾಲನೆಯನ್ನು ಕೂಡ ಕೊಡ್ತಾರೆ. ಇದು ಕರೆಕ್ಟ್ ಆಗಿ 12:30 ವೇಳೆಗೆ ಅಧಿಕೃತವಾಗಿ 6 ಬಸ್ಗಳಿಗೂ ಕೂಡ ಅಷ್ಟೇ ಚಾಲನೆಯನ್ನು ಕೊಡ್ತಾರೆ. ಇಲ್ಲಿ ಚಾಲನೆ ಕೊಡುವಂತ ಮುಖಾಂತರವಾಗಿ ಇಡೀ ರಾಜ್ಯಾದ್ಯಂತಲೂ ಕೂಡ ಅಷ್ಟೇ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಸಿಬ್ಬಂದಿಯವರು ಕೂಡ ಅಷ್ಟೇ ಬಸ್ಗಳಿಗೆ ಈಗಾಗಲೇ ಒಂದು ಹೂವಿನ ಹಾರವನ್ನು ಹಾಕುವಂತದ್ದಾಗಿರ್ಬೋದು, ಅಥವಾ ಒಂದು ಬಸ್ಗಳ ಮುಂಭಾಗದಲ್ಲಿ ರಂಗೋಲಿಯನ್ನು ಬಿಡಿಸುವಂತದ್ದಾಗಿರ್ಬೋದು, ಈ ರೀತಿಯಾದಂತಹ ಎಲ್ಲಾ ಕೆಲಸಗಳನ್ನು ಕೂಡ ಮಾಡಿರುವಂತಹದ್ದು. 11 ಗಂಟೆಗೆ ವಿಧಾನಸೌಧದಿಂದ ಸಿದ್ದರಾಮಯ್ಯ,
ಡಿಕೆ ಶಿವಕುಮಾರ್ ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಜೊತೆಗೆ ಒಂದಷ್ಟು ಜನ ಶಾಸಕರು ಮತ್ತು ಸಚಿವರು ಕೂಡ ಅಷ್ಟೇ ನೇರವಾಗಿ ಈ ಒಂದು ಕೆಎಸ್ಆರ್ಟಿಸಿಯ ಬಸ್ ನಿಲ್ದಾಣಕ್ಕೆ ಬರ್ತಾರೆ ಇಲ್ಲಿ ಬಂದಂತ ವೇಳೆಯಲ್ಲಿ ಈಗಾಗಲೇ ಇಲ್ಲಿ ಒಂದು ಸ್ಟೇಜ್ ಪ್ರೋಗ್ರಾಂ ಕೂಡ ಆಯೋಜನೆಯನ್ನು ಮಾಡಿರುವಂತದ್ದು ಸ್ಟೇಜ್ ಪ್ರೋಗ್ರಾಂ ಆದಂತ ಬಳಿಕ 12 ರಿಂದ 12.5 ವೇಳೆಗೆ ಈ ಆರು ಬಸ್ಗಳು ಏನು ಕಾಣ್ತಾ ಇದೆ ಈ ಆರು ಬಸ್ಗಳನ್ನು ಕೂಡ ಅಷ್ಟೇ ಇಲ್ಲಿಂದ ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾರೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಗೆ ಧರ್ಮಸ್ಥಳಕ್ಕೆ ಆಗಿರ್ಬೋದು ಅಥವಾ ಮೈಸೂರು ಶಿವಮೊಗ್ಗ ಅಥವಾ ಕಿತ್ತೂರು ಕರ್ನಾಟಕ ಭಾಗಕ್ಕೂ ಕೂಡ ಅಷ್ಟೇ ಈಗಾಗಲೇ ಎಲ್ಲಾ ಬಸ್ಗಳನ್ನು ಕೂಡ ಅಷ್ಟೇ ಈಗಾಗಲೇ ಮಾಡಿರುವಂತದ್ದು ಜೊತೆಗೆ ನೀವು ನೋಡ್ತಾ ಇರಬಹುದು ಸಿಬ್ಬಂದಿಯವರು ಕೂಡ ಅಷ್ಟೇ ಈಗಾಗಲೇ ಕಾರ್ಯಸನ್ನದ್ಧರಾಗಿರುವಂತದ್ದು ಡ್ರೈವರ್ಸ್ ಆಗಿರ್ಬೋದು ಅಥವಾ ಕಂಡಕ್ಟರ್ಸ್ ಆಗಿರ್ಬೋದು ಅವರು ಕೂಡ ಅಷ್ಟೇ ಎಲ್ಲರೂ ಕಾರ್ಯಸನ್ನದ್ಧರಾಗಿದ್ದಾರೆ ಒಂದು ಗಂಟೆಗೆ ಏನು ಅಧಿಕೃತವಾಗಿ ಚಾಲನೆ ಸಿಗುತ್ತೆ ಅಧಿಕೃತವಾಗಿ ಚಾಲನೆ ಸಿಕ್ಕಂತಹ ಬಳಿಕ ಅವರು ಕೂಡ ಅಷ್ಟೇ ಪ್ಯಾಸೆಂಜರ್ ಅನ್ನ ಕರ್ಕೊಂಡು ಇಲ್ಲಿಂದ ಹೋಗ್ತಾರೆ ಜೊತೆಗೆ ಪ್ರಮುಖವಾಗಿ ಕಂಡಕ್ಟರ್ಸ್ ಅಂತ ಏನಿದ್ದಾರೆ ಆ ಒಂದು ಕಂಡಕ್ಟರ್ಸ್ಗೂ ಕೂಡ ಅಷ್ಟೇ ಮಹಿಳೆಯರಿಗೆ ಫ್ರೀ ಟಿಕೆಟ್ ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಒಂದು ಡೆಮೋನು ಕೂಡ ಅಷ್ಟೇ ಮಾಡಿಸಿರುವಂಥದ್ದು ಡೆಮೋ ಆದಂತಹ ಬಳಿಕ ಅವ್ರಿಗೂ ಕೂಡ ಅಷ್ಟೇ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ ಇನ್ನು ಅವರು ಹಿರಿಯ ನಾಗರಿಕರು ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರನ್ನೂ ಕೂಡ ಅಷ್ಟೇ ಕೇಳೋಣ ಅಮ್ಮ ಹೇಳಿ ಈಗ ಒಂದು ಗಂಟೆಯಿಂದ ಎಲ್ಲೇ ಓಡಾಡಲಿ ಮಹಿಳೆಯರಿಗೆ ಫ್ರೀ ಏನಂತೀರಿ ಈ ಒಂದು ಯೋಜನೆ ಬಗ್ಗೆ ತುಂಬಾ ಸಂತೋಷವಾಗುತ್ತಪ್ಪ ವಯಸ್ಸಾದವರಿಗೆ ಆಗ್ಲಿ ಬಡವರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಎಲ್ಲಾ ತರದಲ್ಲೂ ಅನುಕೂಲ ಆದಂಗೂ ಆಗುತ್ತೆ ಒಂದು ರೀತಿಯಲ್ಲಿ ಯಾವ ರೀತಿ ತೊಂದರೆ ಆಗಲ್ಲ ಅದನ್ನ ಜನನು ಅದೇ ರೀತಿ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಬೇಕು ಎರಡೂ ಇರಬೇಕು ಅಂದ್ರೆ ಸುಮ್ ಸುಮ್ನೆ ಓಡಾಡುವಂತದ್ದು ಫ್ರೀ ಅಂತ ಹೇಳಿ ಯಾವ್ದು ಮಾಡಬಾರ್ದು ಅಂತ ನೀವು ಹೇಳ್ತೀರಾ ಮಾಡಬಾರ್ದು ನಮಗ್ ಅವಶ್ಯಕತೆ ಇದ್ರೆ ಕೆಲಸ ಇದ್ರೆ ನಾವು ಹೋಗ್ಬೇಕು ಮಾಡ್ಕೋಬೇಕು ನಮ್ ಬರ್ಬೇಕು ಆ ತರ ಇದ್ರೆ ಗೌರ್ಮೆಂಟ್ಗೂ ತೊಂದರೆ ಆಗಲ್ಲ ನಮಗೂ ತೊಂದರೆ ಆಗಲ್ಲ ಸುಮ್ನೆ ಫ್ರೀ ಇದೆ ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ ಫ್ರೀ ಆಗಿದ್ದೀನಿ ಅಂತಂದು ಹೋಗೋದ್ರಲ್ಲಿ ಅರ್ಥ ಇಲ್ಲ ನನ್ನ ಭಾವನೆ ಈಗ ನೀವು ಎಲ್ಲಿಗೆ ಹೋಗ್ತಿದ್ದೀರ ನಾನು ಇಲ್ಲಿ ಇವತ್ತು ಸಿದ್ದರಾಮಯ್ಯವರದ್ದು ಪ್ರೋಗ್ರಾಮ್ ನೋಡೋಣ ಅಂತ ಬಂದಿದ್ದೀನಿ ಅಷ್ಟೇ ಮಾಡಿ ಮನೆಗೆ ಹೋಗ್ತೀನಿ ಅಂದ್ರೆ ಹಿರಿಯ ನಾಗರಿಕರು ಹೇಳ್ತಾ ಇರುವಂತದ್ದು ಫ್ರೀ ಇದೆ ಅಂತ ಹೇಳ್ಬಿಟ್ಟು ಮಹಿಳೆಯರು ಎಲ್ಲರೂ ಕೂಡ ಅಷ್ಟೇ ಸುಮ್ ಸುಮ್ನೆ ಓಡಾಡೋದು ಬೇಡ ಇದರಿಂದ ಸುಮ್ ಸುಮ್ನೆ ಓಡಾಡೋದ್ರಿಂದ ಸರ್ಕಾರಕ್ಕೆ ಒಂದು ಹೊರೆ ಅದರ ಟ್ಯಾಕ್ಸ್ ಅನ್ನು ಕೂಡ ನಾವೇ ಪೇ ಮಾಡಬೇಕು ಅಂತ ಮಾತನ್ನ ಹೇಳ್ತಿರುವಂತದ್ದು ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈಗಾಗಲೇ ಕೆಎಸ್ಆರ್ಟಿಸಿಯ ಸಿಬ್ಬಂದಿಯವರು ಕೂಡ ಅಷ್ಟೇ ಎಲ್ಲಾ ಸಿಬ್ಬಂದಿಗಳನ್ನು ಕೂಡ ಹಾಜರಾಗಕ್ಕೆ ಸೂಚನೆಯನ್ನು ಕೊಟ್ಟಿದ್ರು ಅದರಂತೆ ಸಿಬ್ಬಂದಿಯರೆಲ್ಲರೂ ಕೂಡ ಅಷ್ಟೇ ಈಗಾಗಲೇ ಬಂದಿದ್ದಾರೆ ಅವರು ಕೂಡ ಅಷ್ಟೇ ಬಂದು ಅವರವ್ರಿಗೆ ಏನೇನು ಕೆಲಸವನ್ನ ನಿರ್ವಹಿಸ್ತಾರೆ ಆ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ಜೊತೆಗೆ ಪ್ರಮುಖವಾಗಿ ರಂಗೋಲಿಗಳನ್ನು ಕೂಡ ಅಷ್ಟೇ ಈಗಾಗಲೇ ಮಹಿಳಾ ಸಿಬ್ಬಂದಿಯವರು ಏನಿದ್ರು ಆ ಮಹಿಳಾ ಸಿಬ್ಬಂದಿಯವರು ರಂಗೋಲಿಗಳನ್ನ ಬಿಡಿಸುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು ಜೊತೆಗೆ ಈಗಾಗಲೇ ಕಂಡಕ್ಟರ್ ಕೂಡ ಇದ್ದಾರೆ ಯಾಕಂದ್ರೆ ಈಗಾಗಲೇ ಒಂದು ಡೆಮೋನು ಕೂಡ ಮಾಡಿದ್ದಾರೆ ಡೆಮೋದಲ್ಲಿ ಯಾವ ರೀತಿಯಾಗಿ ಟಿಕೆಟ್ ಅನ್ನು ಕೊಡಬೇಕು ಯಾವ ರೀತಿಯ ಗೊಂದಲ ಆಗಬಾರದು ಮಹಿಳೆಯರಿಗೆ ಒಂದು ಗಂಟೆ ಮೇಲೆ ಟಿಕೆಟ್ ಕೊಡುವಂತ ಟೈಮ್ ಅದು ಫ್ರೀ ಟಿಕೆಟ್ ಆಗಿರಬೇಕು ಅದರಲ್ಲಿ ದುಡ್ಡು ಯಾವುದು ಕೂಡ ಅಷ್ಟೇ ಮೆನ್ಷನ್ ಮಾಡಿರಬಾರ್ದು ಅನ್ನೋದನ್ನು ಕೂಡ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿರುವಂತದ್ದು ಈ ಒಂದು ಯಾವ ರೀತಿಯಾಗಿ ಕಂಡಕ್ಟರ್ ಕೂಡ ಅಷ್ಟೇ ಈ ಒಂದು ಫ್ರೀ ಪ್ರಯಾಣದಲ್ಲಿ ಇದಾಗಿದ್ದಾರೆ ಅಂತ ಕೇಳ ಸರ್ ಈಗ ಒಂದು ಗಂಟೆ ಬಳಿಕ ಬಹುತೇಕ ಎಲ್ಲಾ ಬಸ್ಗಳಲ್ಲೂ ಕೂಡ ಮಹಿಳೆಯರು ಫ್ರೀ ನೀವು ಯಾವ ರೀತಿ ಟಿಕೆಟ್ ಅನ್ನ ಕೊಡ್ತಿದ್ದೀರಾ ಅಂತ ಇದರೊಳಗೆ ಟಿಕೆಟ್ ಪಾಸ್ ಹೊಡೆದು ಎಂಟ್ರಿ 7 ಅಂತ ನಂಬರ್ ಎಂಟ್ರಿ ಮಾಡಿದ್ರೆ ಅದರಲ್ಲಿ ವುಮೆನ್ಸ್ ಪಾಸ್ ಫ್ರೀ ಅಂತ ಬರುತ್ತೆ ಅವರಿಗೆ ಟಿಕೆಟ್ ಎಷ್ಟು ಜನ ಇರ್ತಾರೆ ಅಷ್ಟು ಅಮೌಂಟ್ ಅವ್ರದ್ದು ನಾವು ಇದು ಹಾಕಿ ಅವ್ರು ಎಲ್ಲಿಂದ ಎಲ್ಲಿಗೆ ಇಳ್ಕೊಂತಾರೆ ಅಂತ ಎಂಟ್ರಿ ಮಾಡಿದ್ರೆ ಅದರೊಳಗೆ ಜೀರೋ ಅಮೌಂಟ್ ಅಂತೇಳಿ ಅವ್ರ ಊರು ಇಳ್ಕೋ ಸ್ಟೇಜ್ ಬರುತ್ತೆ ಅಲ್ಲಿ ಇಳ್ಕೊಂತಾರೆ ಅಷ್ಟೇ ಮೊದಲನೇ ನಾವು ಎಲ್ಲತ್ತಿ ಎಲ್ಲಿ ಇಳಿತೀವಿ ಅಂತ ಅವ್ರಿಗೆ ನಿಮ್ಗೆ ಹೇಳ್ಬೇಕು ಮೆಜೆಸ್ಟಿಕ್ ಇಂದ ಇವಾಗ ಶಿವಮೊಗ್ಗ ಶಿವಮೊಗ್ಗ ಹೇಳ್ಕೊಂತ ಅಂದ್ರೆ ಶಿವಮೊಗ್ಗ ಅಂತ ಹೇಳ್ಬೇಕು ಇಲ್ಲ ಭದ್ರಾವತಿ ಅಂದ್ರೆ ಭದ್ರಾವತಿ ಅಂತ ಹೇಳ್ಬೇಕು ಅವ್ರು ಎಷ್ಟು ಜನ ಇರ್ತಾರೆ ಹೇಳ್ಬೇಕು ಒಬ್ರು ಇಬ್ರು ಅಂತ ಹೇಳಿ ಅದ್ರೊಳಗೆ ಟಿಕೆಟ್ ಅವ್ರದ್ದು ಹಾಕಿ ಇದು ಮಾಡಿದ್ರೆ ಏನೆಲ್ಲ ತರಬೇಕು ಅಂದ್ರೆ ನಾವು ನೇರವಾಗಿ ಬಂದು ಕೂರುವಂತದ ಅಥವಾ ಏನಾದ್ರೂ ನಿಮ್ಗೆ ಐಡಿ ಪ್ರೂಫ್ ಈ ತರ ಐಡಿ ಪ್ರೂಫ್ ಬೇಕು ನಮ್ ಕರ್ನಾಟಕದವ್ರು ಅನ್ನುವಂಗೆ ಒಂದು ಐಡಿ ಪ್ರೂಫ್ ಬೇಕು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ವೋಟಿನ ಐಡಿ ಯಾವುದೇ ಒಂದು ಐಡಿ ಪ್ರೂಫ್ ಬರಬೇಕು ಈಗ ಬಸ್ ಅಲ್ಲಿ ಸುಮಾರು ಒಂದು 60 ಸೀಟ್ ಇರುತ್ತೆ ಅನ್ಕೊಳ್ಳಿ 60 ಸೀಟ್ ಇದ್ರೆ ಎಷ್ಟು ಸೀಟ್ ಮಹಿಳೆಯರಿಗಿರುತ್ತೆ ಎಷ್ಟು ಸೀಟ್ ಪುರುಷರಿಗಿರುತ್ತೆ ಅದರಲ್ಲಿ ರಿಸರ್ವೇಷನ್ ಮಾಡಿಸಿದ್ರೆ ಆನ್ಲೈನ್ ನಲ್ಲಿ 50% ಲೇಡೀಸ್ ಬರುತ್ತೆ 50% ಜೆಂಟ್ಸ್ ಬರುತ್ತೆ ರಿಸರ್ವೇಷನ್ ಆಗಿಲ್ಲ ಅಂದ್ರೆ ಅವರು ಸೀಟ್ ಖಾಲಿದ್ರೆ ಹತ್ಕೋಬಹುದು ಒಂದ್ ವೇಳೆ ಏನಾದ್ರೂ ಪ್ರಯಾಣಿಕ ಮಹಿಳಾ ಪ್ರಯಾಣಿಕರು ಬರ್ತಾರೆ ಏನೋ ಒಂದು ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಯಾರು ಮಿಸ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಬಂದ್ಬಿಟ್ಟಿರ್ತಾರೆ ಗೊತ್ತಿಲ್ಲದೆ ಬರ್ತಾರೆ ಅಂತವ್ರಿಗೆ ಏನಾದ್ರೂ ಕರ್ಕೊಂಡು ಹೋಗ್ತಾರೆ ಅದು ದುಡ್ಡು ಕೊಡ್ಬೇಕು ಅವರಲ್ಲಿ ಏನಾರು ಇದ್ರೆ ಅವ್ರ ಮೊಬೈಲ್ ಅದು ಇರ್ತಾವಲ್ಲ ಅವ್ರು ವಾಟ್ಸ್ಆಪ್ ಮಾಡ್ಕೊಂಡ್ರೆ ಏನೋ ಅವ್ರ ಅನುಕೂಲ ಇದ್ರೆ ಮಾಡ್ಕೋಬಹುದು ಅದರಿಂದ ಒಂದು ವೇಳೆ ಏನಾದ್ರೂ ಇಲ್ಲ ಮೊಬೈಲ್ ಅಲ್ಲೂ ಇಲ್ಲ ಅಂದ್ರೆ ಅಲೋ ಮಾಡಕ್ ಆಗಲ್ಲ ಸರ್ ಆಗಲ್ಲ ಟಿಕೆಟ್ ಕೊಡ್ಬೇಕು ಟಿಕೆಟ್ ತಗೊಳ್ಳೇಬೇಕು ಟಿಕೆಟ್ ತಗೊಳ್ಳೇಬೇಕು ಅಂದ್ರೆ ನಮಗೆ ಇವ್ರು ಕರ್ನಾಟಕದವ್ರು ಹೌದು ಅಲ್ವಂತೆ ನಮಗೆ ಪ್ರೂಫ್ ಬೇಕಲ್ವಾ ಬೇರೆ ರಾಜ್ಯದವ್ರಿಗೆ ಇಲ್ಲ ಇಲ್ಲ ಅದು ಅಲೋ ಇಲ್ಲ ನಮ್ಮ ರಾಜ್ಯದವ್ರು ಮಾತೇ ಇರೋದ್ರಿಂದ ಆ ತರ ಒಂದು ಎಕ್ಸಾಂಪಲ್ ಈಗ ಬೆಂಗಳೂರಿನಿಂದ ಇಂಟರ್ ಸ್ಟೇಟ್ ಹೋಗುತ್ತೆ ಬಸ್ಸು ಇಲ್ಲ ಸರ್ ಅದು ಇಂಟರ್ ಸ್ಟೇಟ್ ಗೆ ಅಲೋ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಬಾರ್ಡರ್ ಇಂದ ಮತ್ತೆ ನೀವು ಇಂಟರ್ ಸ್ಟೇಟ್ ಹೋದ್ರೆ ಅಲ್ಲಿ ಟಿಕೆಟ್ ತಗೊಳ್ಬೇಕು ಇಲ್ಲ ಇಂಟರ್ ಸ್ಟೇಟ್ ಗಾಡಿಗೆ ಅಲವೇ ಇಲ್ಲ 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 ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿಂದ ಇಂದೂಪುರಕ್ಕೆ ಬಸ್ ಹೋಗುತ್ತೆ ಈಗ ನಾವು ಎಲ್ಲಿ ಇಂದೂಪುರ ಇಳ್ಕೊಬೇಕು ಅನ್ಕೊಳ್ಳಿ ಅಂತವ್ರಿಗೆ ಟಿಕೆಟ್ ತಗೊಳ್ಳೇ ಬೆಂಗಳೂರಿಂದ ತಗೊಳ್ಬೇಕಾ ಅಥವಾ ಹಿಂಗೆ ಇಲ್ಲ ಬೆಂಗಳೂರಿಂದನೇ ತಗೋಬೇಕು ಅವರು ಸರ್ ಈಗ ನೀವೇನು ಡ್ರೈವರಾ
ಓಕೆ ಸರ್, ಏನಿಲ್ಲ ಹೆಂಗೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀರಾ ಇವತ್ತು? ಚೆನ್ನಾಗಿ ಮಾಡ್ಕೊಂಡು ಗಾಡಿ ಎಲ್ಲ ಕ್ಲೀನ್ ಆಗಿದಾವೆ, ಆಮೇಲೆ ಗಾಡಿ ಎಲ್ಲ ಕರೆಕ್ಟ್ ಆಗಿದಾವೆ, ಎಲ್ಲ ಮಾಡ್ಕೊಂಡಿವಿ. ಮತ್ತೆ ಫ್ರೀ ಪ್ರಯಾಣ ಮಾಡ್ಕೊಂಡು ಎಲ್ಲ ಏನು ಸಿದ್ಧತೆ ಬೇಕೋ ಎಲ್ಲ ಮಾಡ್ಕೊಂಡು. ಇನ್ನೊಂದು ಎಕ್ಸಾಂಪಲ್ ಸರ್, ಈಗ ಮಹಿಳೆಯರಿಗೆ ಫ್ರೀ, ಒಂದ್ ವೇಳೆ ಏನಾದ್ರೂ ಆಂದಿವೆ ಹೋಗುವಾಗ ಒಂದ್ ನಾಲ್ಕೈದು ಜನ ಮಹಿಳೆಯರ ಕೈ ಹಾಕಿದ್ರೆ ನಿಲ್ಲಿಸ್ತೀರಾ ಅಥವಾ ಹಂಗೆ ಹೋಗ್ಬೇಕು? ಯಾಕಂದ್ರೆ ಹೆಂಗಿದ್ರು ಫ್ರೀ, ಇವರು ದುಡ್ಡು ಕೊಡಲ್ಲ. ನಾವು ನಿಲ್ಸಲ್ಲ ಸರ್, ನಾವು ನಮಗೆ ರಿಸ್ಕ್ ಇದೆ ಸರ್, ಎಲ್ಲಿ ಬೇಕಾದಲ್ಲಿ ಕೈ ಮಾಡ್ರೆ ನಿಲ್ಸಕ್ ಆಗಲ್ಲ. ಹಿಂದ್ಗಡೆ ಬರ್ತಿರ್ತವೆ, ಕಾರ್ ಬರುತ್ತೆ, ಬೈಕ್ ಬರುತ್ತೆ, ಅವ್ರು ಬಸ್ ಸ್ಟಾಪ್ ಅಲ್ಲಿ ಬಂದು ಕಾರ್ ಮಾಡ್ರೆ ಕೈ ಮಾಡ್ಲಿಲ್ಲ ನಾವು ನಿಲ್ಸ್ತೇವೆ ಸರ್. ಅಂದ್ರೆ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಎಲ್ಲೂ ಕೂಡ ಅಷ್ಟೇ, ಬಸ್ ಸ್ಟಾಪ್ ಬಿಟ್ರೆ ಬೇರೆ ಸ್ಟಾಪ್ ಕೊಡಲ್ಲ ನೀವು? ಬಸ್ ಸ್ಟಾಪ್ ಕೊಡಲ್ಲ ಸರ್, ನಾವು ನಮ್ಗೆ ರಿಸ್ಕ್ ಇರುತ್ತೆ ಸರ್. ಹಿಂದೆ ಮುಂದೆ ಗಾಡಿ ಇರ್ತಾವೆ, ನಾವು ಬಸ್ ಸ್ಟಾಪ್ ಆದ್ರೆ ನೋಡ್ಕೋತೇವೆ ಸರ್, ಬಸ್ ಸ್ಟ್ಯಾಂಡ್ ಇರುತ್ತೆ, ಹಿಂದ್ ಗಾಡಿ ಸ್ಪೀಡ್ ಇರುತ್ತೆ, ನಾವು ಸಡನ್ಲಿ ಬ್ರೇಕ್ ಹೊಡೆದ್ರೆ ಬಂದು. ಒಂದ್ ವೇಳೆ ಬಸ್ ಖಾಲಿ ಇರುತ್ತೆ ಅನ್ಕೊಳ್ಳಿ, ಒಂದ್ 8-10 ಜನ ಎಲ್ಲೋ ಮಹಿಳೆಯರು ನಿಂತಿರ್ತಾರೆ, ಅವಾಗ ಕೈ ಮಾಡಿದ್ರು ನಿಲ್ಲಿಸ್ತೀರಾ ಇಲ್ವಾ? ಅವಾಗ ನಿಲ್ಲಿಸ್ತೇವೆ ಸರ್. ಅದು ಸರ್ ದೂರ ಇದ್ರೆ ನಾವು ನಿಲ್ಲಿಸ್ತೇವೆ ಸರ್, ದೂರ ಇದ್ದಾಗ ದೂರ ಇದ್ದಾಗ ಕೈ ಮಾಡಿದ್ರೆ ನಿಲ್ಲಿಸ್ತೇವೆ, ಸಡನ್ಲಿ ಕೈ ಮಾಡಿದ್ರೆ ನಿಲ್ಸಕ್ ಆಗಲ್ಲ ಸರ್. ಈಗ ಒಂದು ಡೆಮೋ ಟಿಕೆಟ್ ಒಂದು ತೆಗಿಬೋದಾ ಈಗ ಅಟ್ಲೀಸ್ಟ್? ಉದ್ಘಾಟನೆ ಮಾಡೋ ಮಟ್ಟ ಅದೇನು ಮಾಡಕ್ ಬರಲ್ಲ ಸರ್ ಆ ತರ ನಮ್ಗೆ. ಉದ್ಘಾಟನೆ ಮಾಡಿದ್ದಾದ್ಮೇಲೆ ಟಿಕೆಟ್ ಬರೋದು, ಈಗ ಸದ್ಯಕ್ಕೆ ಯಾವ್ದು ಟಿಕೆಟ್ಸ್ ಇಲ್ಲ. ಈಗ ನೀವು ಬೆಳಿಗ್ಗೆ ಏನಾದ್ರು ಡ್ಯೂಟಿ ಮಾಡಿದ್ರಾ, ಜನ ಏನಾದ್ರೂ ಹತ್ತಿದ್ರೆ? ಇಲ್ಲ ಸರ್, ಬೆಳಿಗ್ಗೆ ಏನು ಮಾಡಿಲ್ಲ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಹೇಳಿದ್ರ ಈ ಬೆಳಿಗ್ಗೆಯಿಂದಾನೇ ಟಿಕೆಟ್ ನಾವು ಕೊಡಲ್ಲ ದುಡ್ಡು ಅಂತ ಹೇಳ್ಬಿಟ್ಟು ಮಹಿಳೆಯರು ಜಗಳ ಮಾಡಂತ? ಆಲ್ಮೋಸ್ಟ್ ಅಲ್ಲ ಗಲಾಟೆ ಅನ್ನೋ ಆಗಿದಾವೆ. ಆದ್ರೆ ಇವಾಗ ಸಿಎಂ ಅವರೇ ಮಾಡಲ್ಲ, 1 ಗಂಟೆಯಿಂದ ಉದ್ಘಾಟನೆ ಆಗಿಂದಾಗೆ ಟಿಕೆಟ್ ಕೊಡ್ಬೇಕನ್ನೋ ಒಂದು ರೂಲ್ಸ್ ಮಾಡವ್ರೆ, ಆ ಬಳಿಕೆ ಟಿಕೆಟ್ ಕೊಡೋದು. ಅಲ್ಲ ಈಗ ಸೀಟ್ಗಳ ವಿಚಾರ ಬಂದ್ರೆ ಈಗ 50% ಪುರುಷರಿಗಿರ್ಬೇಕು, 50% ಲೇಡೀಸ್ಗೆ ಅಂತ ಹೇಳಿದರೆ, ಅಂದ್ರೆ ನೀವು ಡಿವೈಡ್ ಮಾಡ್ತೀರಾ? ಮುಂದ್ಗಡೆ 4 ಸೀಟು ಲೇಡೀಸ್ ಗೆ, ಹಿಂದ್ಗಡೆ 4 ಸೀಟ್ ಜೆಂಟ್ಸ್ ಗೆ ಅಂತ ಈ ತರ ಡಿವೈಡ್ ಏನಾದ್ರು ಇದೆಯಾ ಅಥವಾ ಎಲ್ಲಿ ಬೇಕಾದ್ರೂ ಕೂರ್ಬೋದಾ? ಇನ್ನೂ ಏನು ಮಾಡಿಲ್ಲ. ಇವತ್ತು 50% ಅವ್ರಿಗೆ ಕೊಡೋದು, 50% ಅವ್ರಿಗೆ, ಮುಂದ್ಗಡೆ ಹಿಂದ್ಗಡೆ ಅಂತೇನಿಲ್ಲ. ಅದೇ ಹೇಳಿದ್ದೀನಿ ಅವ್ರಿಗೆ. ಒಂದ್ ವೇಳೆ ನಾವು ಬೇರೆ ಎಲ್ಲೋ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅನ್ಕೊಳ್ಳಿ, ಆನ್ಲೈನ್ ಲೇಡೀಸ್ ಟಿಕೆಟ್ ರಿಸರ್ವ್ ಬುಕ್ ಮಾಡ್ಕೊಳ್ಬೋದಾ? ಸರ್ 20-50% ಮಾಡ್ಕೋಬಹುದು ಅವರು. ಬಸ್ ಅಲ್ಲಿ 50% ಅವ್ರಿಗೆ ಇದೆ, 50% ಮೇಲೆ ರಿಸರ್ವೇಶನ್ ಫೀಸ್ ಅಂತ ಏನಾದ್ರೂ ರಿಸರ್ವೇಶನ್ ಮಾಡಿದಾಗ ಎಕ್ಸ್ಟ್ರಾ ಅಮೌಂಟ್ ಕಟ್ಟಬೇಕಾ ನಾವು? ₹25 ಮಾತ್ರ ಬರುತ್ತೆ ಅದು. ರಿಸರ್ವೇಶನ್ ಮೊದಲನೇ ಮಾಡಬೇಕು ಅಂದ್ರೆ ₹25 ಪೇ ಮಾಡಬೇಕು. ಅದ್ ಬಿಟ್ರೆ ದುಡ್ಡೇನು ಬರಲ್ಲ. ಬಸ್ ಹತ್ಕೊಂಡು ಕೂತ್ಕೊಂಡು ಡೈರೆಕ್ಟ್ ಆಗೋದ್ರೆ ದುಡ್ಡು ಪೇ ಮಾಡಂಗಿಲ್ಲ. ಇಲ್ಲ, ದುಡ್ಡು ಪೇ ಮಾಡಲ್ಲ. ರಿಸರ್ವೇಶನ್ ಸೀಟ್ ಬೇಕಂತ ಕಾಯ್ದಿರಿಸಿಕೊಂಡ್ರೆ ಮಾತ್ರ ಅದ್ರದ್ದು ₹25 ಇದು ಮಾಡ್ಬೇಕು, ಅವ್ರು ಕಟ್ಟಬೇಕಾಗುತ್ತೆ. ಓಕೆ ಶ್ರುತಿ, ಇದಿಷ್ಟು ಕಂಡಕ್ಟರ್ ಮತ್ತು ಡ್ರೈವರ್ ಹೇಳ್ತಿರುವಂತಹದ್ದು. 1 ಗಂಟೆಯಿಂದ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅಷ್ಟೇ ಫ್ರೀ ಇದೆ. ಅಂತಾರಾಜ್ಯ ಬಸ್ಗಳಂತ ಏನೋಗುತ್ತೆ, ಅಂತಾರಾಜ್ಯ ಬಸ್ಗಳಲ್ಲಿ ಯಾವುದೇ ಫ್ರೀ ಇರೋದಿಲ್ಲ. ಅಂತಾರಾಜ್ಯಕ್ಕೆ ಹೋಗುವಂತವ್ರು ಕಡ್ಡಾಯವಾಗಿ ಟಿಕೆಟ್ ಅನ್ನ ತಗೊಳ್ಬೇಕು. ಜೊತೆಗೆ ಪ್ರಮುಖವಾಗಿ ಮಹಿಳಾ ಪ್ರಯಾಣಿಕರು ಅಂತ ಏನಿದ್ದಾರೆ, ಯಾವುದಾದ್ರೂ ಒಂದು ಐಡೆಂಟಿ ಕಾರ್ಡ್ ಅನ್ನ ತಗೊಂಡ್ಕೊಂಡು ಬರಬೇಕು. ವಿತೌಟ್ ಐಡಿ ಏನಾದ್ರೂ ಬಂದಂತ ವೇಳೆಯಲ್ಲಿ ಅವರು ಅನಿವಾರ್ಯವಾಗಿ ಟಿಕೆಟ್ ಅನ್ನ ತಗೊಳ್ಳೇಬೇಕು ಅನ್ನೋದು ಕಡಾಖಂಡಿತವಾಗಿ ಹೇಳ್ತಾ ಇರುವಂತಹದ್ದು ಶ್ರುತಿ. ಓಕೆ ಮಂಜು, ಥ್ಯಾಂಕ್ ಯು ತಮ್ಮಲ್ಲ ಡೀಟೈಲ್ಡ್ ಮಾಹಿತಿಗಾಗಿ. ಇನ್ನು ಸಾರಿಗೆ ಬಸ್ ಸೌಲಭ್ಯ ಇರದ ಕಡೆ ಬಸ್ ಸಮರ್ಪಕದ ಚಿಂತನೆ ಈಗ ಶುರುವಾಗಿದೆ. ಅಂದ್ರೆ ಯಾವ ರೀತಿಯಾಗಿ ಸಂಪರ್ಕ ಮಾಡೋದು ಅಂತ ಹೇಳಿ ಸರ್ಕಾರದ ಜೊತೆಗೆ ಈ ಬಗ್ಗೆ ಈಗಾಗಲೇ ಮಾತುಕತೆ ಕೂಡ ನಡೀತಾ ಇದೆ. ನ್ಯೂಸ್ 18 ಗೆ KSRTCಯ MD ಆಗಿರುವಂತಹ ಅನ್ಬು ಕುಮಾರ್ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕೆಲವೊಂದು ಕಡೆಗೆ ಈಗಲೂ ಕೂಡ ಸಾರಿಗೆ ಬಸ್ಗಳ ಸೌಲಭ್ಯ ಸಂಪರ್ಕವೇ ಇಲ್ಲ, ಆ ಪರಿಸ್ಥಿತಿ ಕೂಡ ಕೆಲವೊಂದಿಷ್ಟು ಭಾಗಗಳಲ್ಲಿದೆ. ಅವ್ರು ಏನ್ ಮಾಡ್ಬೇಕು ಹಾಗಾದ್ರೆ, ಆ ಭಾಗದ ಮಹಿಳೆಯರಿಗೆ ಯಾವ ರೀತಿಯಾಗಿ ಈ ಶಕ್ತಿ ಯೋಜನೆಯನ್ನು ತಲುಪಿಸೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೂ ಕೂಡ ಚರ್ಚೆಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ನ್ಯೂಸ್ 18 ಗೆ KSRTCಯ MD ಅನ್ಬು ಕುಮಾರ್ ಅವರು ಕೂಡ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟರು. ಬಸ್ ಇಲ್ಲದ ಊರುಗಳಿಗೂ ಕೂಡ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ನೋಡಬೇಕು, ಮಧ್ಯಾಹ್ನ 1 ಗಂಟೆಯಿಂದ ಅಧಿಕೃತವಾಗಿ ಮಹಿಳೆಯರು ಎಲ್ಲಿಂದ ಎಲ್ಲಿಗೆ ಬೇಕಾದ್ರು ಅಂದ್ರೆ ರಾಜ್ಯದ ಒಳಗಡೆ ಓಡಾಡಬಹುದು. ಹಾಗಾಗಿ ಮಹಿಳೆಯರಿಗೆ ಉಚಿತ ಪ್ರಯಾಣ ನಡೆಯುತ್ತೆ. ಸೊ ಬೆಳಗ್ಗೆ ಯಾವುದೇ ರೀತಿಯಾದಂತಹ ಉಚಿತ ಪ್ರಯಾಣ ಇರೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ಅಂತಾರಾಜ್ಯಗಳಿಗೆ ಯಾರು ಕೂಡ ಓಡಾಡೋ ಹಂಗಿಲ್ಲ. ಬಟ್ ಕೆಲವೊಂದಿಷ್ಟು ಭಾಗಗಳಲ್ಲಿ ಇದುವರೆಗೂ ಕೂಡ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಇರೋದಿಲ್ಲ. ಸೊ ಅವ್ರ ಬಗ್ಗೆ ಕೂಡ ಚಿಂತನೆಗಳು ಆಗ್ತಾ ಇದೆಯಂತೆ. ಕೋವಿಡ್ ಮುಂಚೆವರೆಗೂ ನಾವು ಯಾವ ಹಳ್ಳಿಗಳಿಗೆ ಕನೆಕ್ಟಿವಿಟಿ ಕೊಟ್ಟಿದ್ದೀವಿ ಆ ಹಳ್ಳಿಗಳಿಗೆ ಪೂರಾ ಸಂಪರ್ಕ ಮುಂದುವರಿತಾನೆ ಇರ್ತದೆ. ನಾವು ಯಾವುದು ಕಡಿತ ಮಾಡಿರುವುದಿಲ್ಲ. ಅಕಸ್ಮಾತ್ ಎಲ್ಲರೂ ಒಂದೆರಡು ರೂಟ್ಗಳಲ್ಲಿ ಕಲೆಕ್ಷನ್ಗೋಸ್ಕರ ಪೆಂಡಿಂಗ್ ನಿಲ್ಲಿಸಿದ್ರೆ ಅದನ್ನು ಸಹಿತ ಸ್ಟಾರ್ಟ್ ಮಾಡಲಿಕ್ಕೆ ಈಗಲೇ ಸೂಚನೆ ಕೊಟ್ಟಿದ್ದೀವಿ. ಸೊ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಇಲ್ಲದೆ ನಡೆಸಿಕೊಳ್ಳಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳಲಾಗುವುದು. ಕೋವಿಡ್ ಮುಂಚೆವರೆಗೂ ನಾವು ಯಾವ ಹಳ್ಳಿಗಳಿಗೆ ಕನೆಕ್ಟಿವಿಟಿ ಕೊಟ್ಟಿದ್ದೀವಿ ಆ ಹಳ್ಳಿಗಳಿಗೆ ಪೂರಾ ಸಂಪರ್ಕ ಮುಂದುವರಿತಾನೆ ಇರ್ತದೆ. ನಾವು ಯಾವುದು ಕಡಿತ ಮಾಡಿರುವುದಿಲ್ಲ. ಅಕಸ್ಮಾತ್ ಎಲ್ಲರೂ ಒಂದೆರಡು ರೂಟ್ಗಳಲ್ಲಿ ಕಲೆಕ್ಷನ್ಗೋಸ್ಕರ ಪೆಂಡಿಂಗ್ ನಿಲ್ಲಿಸಿದ್ರೆ ಅದನ್ನು ಸಹಿತ ಸ್ಟಾರ್ಟ್ ಮಾಡಲಿಕ್ಕೆ ಈಗಲೇ ಸೂಚನೆ ಕೊಟ್ಟಿದ್ದೀವಿ. ಸೊ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಇಲ್ಲದೆ ನಡೆಸಿಕೊಳ್ಳಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳಲಾಗುವುದು. ಕೋವಿಡ್ ಮುಂಚೆ ಇದು ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಪ್ರಿಪರೇಷನ್ ಆಯಿತು ಅಂತ ಹೇಳಿದ್ರೆ, ಇನ್ನು ಉಳಿದ ಭಾಗಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮೋಡ್ ಇದೆ, ಹಾಗಾದ್ರೆ ಅಲ್ಲಿ ಯಾವ ರೀತಿಯಾಗಿ ತಯಾರಿಗಳಾಗಿದೆ ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್.
ಶಕ್ತಿ ಯೋಜನೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಭರ್ಜರಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬೃಹತ್ ಆಗಿ ವೇದಿಕೆ ಕೂಡ ನಿರ್ಮಾಣ ಮಾಡಲಾಗಿದೆ. ಶಕ್ತಿ ಯೋಜನೆಗೆ ಮಂಡ್ಯದ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಚಾಲನೆಯನ್ನು ನೀಡುತ್ತಾರೆ. ಹಾಸನ ಹಾಗೆ ತುಮಕೂರಿನಲ್ಲೂ ಕೂಡ ಸಕಲ ಸಿದ್ಧತೆಗಳಾಗಿದೆ. ನಾವು ಮೂರು ವಿಷಯಸ್ ನಲ್ಲಿ ತೋರಿಸ್ತಾ ಇದೀವಲ್ಲ, ಮೂರು ವಿಂಡೋಗಳಲ್ಲಿ ಯಾವ್ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ ಅಂತ ಹೇಳಿ, ಒಂದ್ ಕಡೆ ಮಂಡ್ಯ, ಮಧ್ಯ ಭಾಗದಲ್ಲಿ ಹಾಸನ, ಕೊನೆ ಭಾಗದಲ್ಲಿ ತುಮಕೂರು. ಸೊ ಆ ಮೂರು ಭಾಗಗಳಲ್ಲಿ ತುಮಕೂರಿನ ಬಸ್ ನಿಲ್ದಾಣ, ಹಾಗೆ ಹಾಸನದ ಬಸ್ ನಿಲ್ದಾಣ, ಮಂಡ್ಯದ ಬಸ್ ನಿಲ್ದಾಣ, ಯಾವ ರೀತಿಯಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಲ್ಲಿ ವ್ಯವಸ್ಥೆಗಳಾಗಿದೆ ಅನ್ನೋ ಚಿತ್ರಣವನ್ನು ತಾವು ಗಮನಿಸುತ್ತಿದ್ದೀವಿ. ಇನ್ನು ಕೇವಲ ಈ ಭಾಗಗಳಲ್ಲಿ ಮಾತ್ರ ಅಲ್ಲ, ಇನ್ನು ಮುಂದುವರೆದಂತಹ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಬಹಳ ಅದ್ದೂರಿಯಾಗಿ ಈ ಚಾಲನೆಗೆ ಎಲ್ಲರೂ ಕೂಡ ಉದ್ಘಾಟನೆಗೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಒಂದು ಕಡೆ ಶಕ್ತಿ ಯೋಜನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಚಾಲನೆ ಕೂಡ ಸಿಗುತ್ತೆ, ಒಂದು ಕಡೆ ರಾಮನಗರ, ಮತ್ತೊಂದು ಕಡೆಗೆ ವಿಜಯಪುರ, ಮತ್ತೊಂದು ಕಡೆಗೆ ಪುತ್ತೂರು ಭಾಗದಲ್ಲೂ ಕೂಡ ವ್ಯವಸ್ಥೆಗಳಾಗಿದೆ. ಇಲ್ಲಿ ಮೇಯ್ನ್ ಆಗಿ ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟರೆ ಎಲ್ಲ ಭಾಗಗಳಲ್ಲೂ ಕೂಡ ಅಧಿಕೃತವಾಗಿ ಇಲ್ಲಿ ಚಾಲನೆ ಸಿಗ್ತಿದ್ದ ಹಾಗೆ ಎಲ್ಲ ಭಾಗಗಳಿಂದಲೂ ಕೂಡ ಫ್ರೀಯಾಗಿ ಮಹಿಳೆಯರು ಓಡಾಡುವಂತಹ ಶಕ್ತಿ ಯೋಜನೆಗೆ ಅಧಿಕೃತವಾಗಿ ಆ ಭಾಗಗಳಲ್ಲೂ ಕೂಡ ಚಾಲನೆ ಸಿಗುತ್ತೆ. ಇನ್ನೇನು ಶಕ್ತಿ ಯೋಜನೆಗೆ ಚಾಲನೆಗೆ ಕ್ಷಣಗಣನೆ ಕೂಡ ಶುರುವಾಗಿದೆ. ಇನ್ನು ಕಾರವಾರದ ಚಿತ್ರಣ, ಬೆಳಗಾವಿಯ ಚಿತ್ರಣ, ಗದಗದ ಚಿತ್ರಣವನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಒಂದು ಕಡೆ ಮಹಿಳೆಯರೆಲ್ಲರೂ ಕೂಡ, ಸಿಬ್ಬಂದಿಗಳೆಲ್ಲರೂ ಕೂಡ ಸೊ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ಸಕಲ ಸಿದ್ಧತೆಗಳು ಆಗ್ತಾ ಇದೆ. ಇನ್ನು ಬೆಂಗಳೂರಿನ ಬನಶಂಕರಿಯ ಬಸ್ ನಿಲ್ದಾಣದಲ್ಲೂ ಕೂಡ ಶಕ್ತಿ ಯೋಜನೆ ಚಾಲನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರು ಅವರು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ವೀಕ್ಷಕರೇ, ಇವತ್ತೇನು ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ ನೀಡಿರ್ತಕ್ಕಂತಹ ಗ್ಯಾರಂಟಿಗಳಲ್ಲಿ ಒಂದಂತ ಶಕ್ತಿ ಯೋಜನೆಯನ್ನ ಜಾರಿ ಮಾಡತಕ್ಕಂಥ ದಿವಸ ಇವತ್ತು. ಒಂದು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧ ಮುಂಭಾಗ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಿದ್ದಾರೆ. ಸದ್ಯ ನಾವು ಬೆಂಗಳೂರಿನ ಬನಶಂಕರಿ ಬಸ್ ನಿಲ್ದಾಣದಲ್ಲಿ ಬಂದಿದ್ದೇವೆ. ಈ ಯೋಜನೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಮಹಿಳೆಯರಿಗೆ ಉಚಿತವಾಗಿ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣ ನೀಡುವಂತ ಉಚಿತ ಪ್ರಯಾಣ ನೀಡುವಂತ ಒಂದು ಯೋಜನೆ. ಈ ಸಂಬಂಧಪಟ್ಟ ಹಾಗೆ ಇಲ್ಲಿನ ಮಹಿಳೆಯರು ಮತ್ತೆ ಪ್ರಯಾಣಿಕರು ಏನ್ ಹೇಳ್ತಾರೆ ಕೇಳೋಣ. ಮೇಡಮ್ ನಮಸ್ತೆ. ರಾಜ್ಯದಿಂದ ಇವತ್ತು ಶಕ್ತಿ ಯೋಜನೆ ಜಾರಿಗೆ ಬರ್ತಾ ಇದೆ, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ನಮಗೆಲ್ಲ ಸಿದ್ದರಾಮಯ್ಯ ಅವರು ಎಲೆಕ್ಷನ್ ಅಲ್ಲಿ ಗೆದ್ದು ನಮಗೆಲ್ಲ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಬನ್ನಿ ಇನ್ನೊಬ್ಬರನ್ನ ವಿಚಾರ ಮಾಡೋಣ. ಮೇಡಮ್ ನಮಸ್ತೆ. ಇವತ್ತು ಶಕ್ತಿ ಯೋಜನೆ ಜಾರಿ ಆಗ್ತಾ ಇದೆ, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಖುಷಿ ಆಗ್ತಿದೆ ಸರ್, ಯಾಕಂದ್ರೆ ಪಾಸ್ ತಗೊಳ್ಳೋದು ತುಂಬಾ ದೊಡ್ಡ ಟಾಸ್ಕ್ ಆಗಿತ್ತು, ಸೊ ಇವಾಗ ಫ್ರೀ ಅನ್ನೋದ್ರಿಂದ ಖುಷಿ ಆಗ್ತದೆ. ಈಗ ವೇಗದೂತ, ಅವನಿಯಂತ ಇಂತಹ ಬಸ್ಗಳಲ್ಲಿ ಸದ್ಯಕ್ಕೆ ಇಲ್ಲ, ಫ್ರೀ ಉಚಿತ ಪ್ರಯಾಣ ಇಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಪರವಾಗಿಲ್ಲ, ಬಟ್ ಸ್ವಲ್ಪ ಬಸ್ಗಳಲ್ಲಿ ಫ್ರೀ ಇದೆಯಲ್ಲ, ಸೊ ಪರವಾಗಿಲ್ಲ. ಇದರಿಂದ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆಯಾ? ಹೇಗೆ? ಡೆಫಿನೆಟ್ಲಿ ಅನುಕೂಲ ಆಗುತ್ತೆ, ಇರೋರು ಪರವಾಗಿಲ್ಲ, ಇಲ್ಲದೆ ಇರೋರಿಗೆ ಫ್ರೀ ಅನ್ನೋದ್ರಿಂದ ಅನುಕೂಲ ಆಗುತ್ತೆ. ಈಗ ಬಿಟ್ಟಿ ಭಾಗ್ಯ ಅನ್ನೋದು ಸರ್ಕಾರಕ್ಕೆ ಹೊರೆ ಆಗ್ತದೆ ಅನ್ನೋ ಒಂದು ಮಾತು ಕೂಡ ಇದೆ, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ನೋ ವರ್ಡ್ಸ್. ಓಕೆ, ಸದ್ಯ ಈಗ ಪ್ರಯಾಣಿಕರು ತಮ್ಮ ಏನೋ ಒಂದು ಅನಿಸಿಕೆಯನ್ನು ಹಂಚ್ಕೊಂಡಿದ್ದಾರೆ. ಸದ್ಯ ನಮ್ಮ ಜೊತೆಯಲ್ಲಿ ಈಗ ಕಂಡಕ್ಟರ್ ಇದ್ದಾರೆ. ಸೊ ಅವರಿಗೆ ಈ ಒಂದು ಯೋಜನೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಮತ್ತು ಹಿರಿಯ ಅಧಿಕಾರಿಗಳು ಯಾವ ರೀತಿ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಬನ್ನಿ ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ಸರ್, ಇವತ್ತು ಶಕ್ತಿ ಯೋಜನೆ ಜಾರಿ ಆಗ್ತಾ ಇದೆ, ಇದ್ರ ಬಗ್ಗೆ ಸರ್ಕಾರ ನಿಮಗೆ ಯಾವ ರೀತಿಯ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಪ್ರಯಾಣಿಕರ ಜೊತೆ ಯಾವ ರೀತಿ ಒದಿಸಬೇಕು ಅಂತ ಹೇಳಿದ್ದಾರೆ? ಫ್ರೀ ಟಿಕೆಟ್ ಕೊಡ್ಬೇಕಂತ ಹೇಳಿದ್ರೆ ಟಿಕೆಟ್ ಬೇರೆ ಸಪರೇಟ್ ಕೊಟ್ಟಾರೆ, ಅದಕ್ಕೆ ಅವರಿಗೆ ಎಲ್ಲಿಂದ ಎಲ್ಲಿಗೆ ಇಳಿತಾರೆ ಅದನ್ನ ಕೇಳಿ ಟಿಕೆಟ್ ಕೊಡ್ಬೇಕು. ಕೆಲವೊಂದು ಏನೋ ಬಸ್ ನಿಲ್ಸೋದಿಲ್ಲ ಅಥವಾ ಪ್ರಯಾಣ ಜೊತೆ ಸರಿಯಾಗಿ ಒದಿಸೋದಿಲ್ಲ ಅಂತ ಒಂದಷ್ಟು ಆರೋಪಗಳಿದ್ದಾವೆ, ಅದ್ರ ಬಗ್ಗೆ ತಾವೇ ಹೇಳ್ತೀರಾ? ಎಲ್ಲ ಬಸ್ ಸ್ಟಾಪ್ನಾಗೂ ನಿಲ್ಲಿಸ್ತಾರೆ, ಹತ್ತಕ್ಕೆ ಜಾಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ ಅಷ್ಟೇ. ಎಲ್ಲ ಬಸ್ ಸ್ಟಾಪ್ನಾಗೂ ನಿಲ್ಸರಿ, ಬಸ್ ಅಲ್ಲಿ ಹತ್ತದರು ಇಳಿಯೋ ಜಾಗ ಇಳಿಯರಿದ್ದೇ ಇರ್ತಾರೆ, ಬಸ್ ನಿಲ್ಸೇ ನಿಲ್ಲಿಸ್ತಾರೆ. ಇನ್ನು ಜಾಗ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಇಳ್ಕಳಿ ಆಗಲ್ಲ ಅಂತ ಹೇಳ್ತಾರೆ ಅಷ್ಟೇ. ಶಕ್ತಿ ಯೋಜನೆಯಿಂದ ಜನಸಂಖ್ಯೆ ಹೆಚ್ಚಾಗ್ತಾರೆ, ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾರೆ, ತಮಗೆ ಏನಾದ್ರು ಸಮಸ್ಯೆ ಆಗ್ಬೋದಾ? ಏನಾಗಲ್ಲ, ಶಕ್ತಿ ಯೋಜನೆಯಿಂದ ಫ್ರೀ ಕೊಟ್ಟಾರೆ ಅಂತ ಹೇಳಿ ಸುಮ್ಮನೆ ಓಡಾಡೋಕ್ಕಂತೂ ಆಗಲ್ಲ, ಬಸ್ನ ಬರೋರು ಬಂದೇ ಬರ್ತಾರೆ, ಅಷ್ಟೇನು ತೊಂದರೆ ಇಲ್ಲ. ನಿಮ್ಗೆ ಯಾವುದೇ ರೀತಿ ಅನಾನುಕೂಲ ಇಲ್ಲ ಹಾಗಾದ್ರೆ? ನಮ್ಗೇನು ಟಿಕೆಟ್ ಕೊಡಲೇಬೇಕು, ಮಾಮೂಲಿ ಟಿಕೆಟ್ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಇದು ಬನಶಂಕರಿಯಲ್ಲಿ ಇರ್ತಕ್ಕಂಥ ಏನು ಪ್ರಯಾಣಿಕರು ಇರ್ಬೋದು ಮತ್ತೆ ನಿರ್ವಾಹಕರು ಇರ್ಬೋದು, ಅವ್ರು ಹೇಳುವಂಥದ್ದು ಈ ಯೋಜನೆಯಿಂದ ಮಹಿಳೆಯರು ಕೂಡ ಹೇಳ್ತಾ ಇದ್ದಾರೆ, ಈ ಒಂದು ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ವಿಶೇಷವಾಗಿ ಹೆಚ್ಚು ಅನುಕೂಲ ಆಗ್ತದೆ, ಅದರಲ್ಲೂ ದುಡಿಯುವಂತಹ ಮಹಿಳೆಯರು, ದಿನನಿತ್ಯ ಓಡಾಡುವಂತಹ ಮಹಿಳೆಯರಿಗೆ ಹೆಚ್ಚು ಅನುಕೂಲ ಆಗ್ತದೆ. ಜೊತೆಗೆ ನಿರ್ವಾಹಕರು ಹೇಳುವಂಥದ್ದು, ನಾವು ದಿನನಿತ್ಯ ಯಾವ ರೀತಿ ಒಂದು ಕೆಲಸವನ್ನು ಮಾಡ್ತೇವೆ ಅದೇ ರೀತಿ ನಾವು ಕೂಡ ಇವತ್ತು ಕೂಡ ಕೆಲಸ ಮಾಡ್ತೇವೆ, ಪ್ರಯಾಣಿಕರಿಗೆ ನಾವು ಎಲ್ಲ ರೀತಿಯೆಲ್ಲ ಒಂದು ರೀತಿಯಲ್ಲಿ ಸ್ಪಂದಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಜಹಾನ್ ಜೊತೆ ಬನಶಂಕರಿಯಿಂದ ಆದುರ್ ಚಂದ್ರ, ನ್ಯೂಸ್ 18 ಗಾಗಿ.
ಇನ್ನು ಬಾಗಲಕೋಟೆಯಲ್ಲೂ ಕೂಡ ಶಕ್ತಿ ಯೋಜನೆಯ ಚಾಲನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರಿ ಬಸ್ಗಳಿಗೆ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯಾದ್ಯಂತ ಇಂದಿನಿಂದ ಶಕ್ತಿ ಯೋಜನೆ ಜಾರಿಗೆ ಬರ್ತಾ ಇದೆ. ಮಧ್ಯಾಹ್ನ 1 ಗಂಟೆಯಿಂದ ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣದ ಸೌಲಭ್ಯ ಸಿಗಲಿಕ್ಕಿದೆ. ಅದಕ್ಕಾಗಿನೇ ಇವತ್ತು ರಾಜ್ಯಾದ್ಯಂತ ಈ ಒಂದು ಯೋಜನೆ ಜಾರಿಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದ್ದಾವೆ. ಸದ್ಯ ನಾವೀಗ ಬಾಗಲಕೋಟೆಯ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇನ್ನು ಮಧ್ಯಾಹ್ನ 12 ಗಂಟೆಗೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ಬಿ ತಿಮ್ಮಾಪುರ ಅವರು ಈ ಒಂದು ಬಸ್ಸಿಗೆ ಚಾಲನೆಯನ್ನ ನೀಡುವ ಮೂಲಕ ಇವತ್ತಿನಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ಯೋಜನೆಗೆ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಸಿದ್ಧತೆಗಳು ನಡೀತಾ ಇರುವಂತದ್ದು. ಬಸ್ ಅನ್ನ ಈಗ ಸಿಂಗಾರಗೊಳಿಸ್ತಾ ಇದ್ದಾರೆ, ಹೂವುಗಳು ಮತ್ತು ಬಲೂನ್ಗಳಿಂದ ಅವುಗಳನ್ನ ಸಿಂಗಾರಗೊಳಿಸ್ತಾ ಇದ್ದಾರೆ. ಮಹಿಳೆಯರಿಗಾಗಿ ಎನ್ನುವಂತ ಒಂದು ಬೋರ್ಡ್ ಅಂತ ಮಹಿಳೆಯರಿಗಾಗಿ ಸೀಟ್ಗಳನ್ನ ಮೀಸಲಿಟ್ಟು ಒಂದು ಬೋರ್ಡ್ ಅನ್ನ ಹಾಕ್ತಾ ಇದ್ರು. ಸದ್ಯ ಈಗ ಪುರುಷರಿಗೆ ಎನ್ನುವಂತಹ ಬೋರ್ಡ್ ಅನ್ನ ಹಾಕಿದ್ದಾರೆ. ಆ ಮೂಲಕ ಬಸ್ ನಲ್ಲಿ ಸುಮಾರು 4 ಸೀಟ್ಗಳಿಗೆ ಈ ರೀತಿಯಾಗಿ ಪುರುಷರಿಗೆ ಎನ್ನುವಂತಹ ಬೋರ್ಡ್ ಗಳನ್ನ ಹಾಕಿದ್ದಾರೆ. ಅದೇ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಎನ್ನುವಂತಹ ಬೋರ್ಡ್ ಗಳು ಕೂಡ ಇರುವಂತದ್ದು. ಏನೋ ಒಂದು ಉಚಿತ ಪ್ರಯಾಣ ಇವತ್ತಿನಿಂದ ಜಾರಿ ಆಗ್ತಾ ಇದೆ. ಇವತ್ತಿನಿಂದ ಪುರುಷರಿಗೆ ಎನ್ನುವಂತಹ ಮೀಸಲು ಇರುವಂತಹ ಒಂದು ಬೋರ್ಡ್ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಬಸ್ ಅನ್ನ ಹೊರಗಡೆಯಿಂದ ಯಾವ ರೀತಿಯಾಗಿ ಸಿಂಗಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಬೆಳಿಗ್ಗೆಯಿಂದನೇ ಕೂಡ ಈ ರೀತಿಯಾದಂತಹ ಸಿದ್ಧತೆ ಕಾರ್ಯಗಳು ನಡೀತಾ ಇರುವಂತದ್ದು. ಏನು ಹೂಗಳಿಂದ ಬಸ್ ಅನ್ನ ಅಲಂಕಾರ ಮಾಡಿದ್ದಾರೆ, ಬಲೂನ್ಗಳನ್ನ ಕಟ್ಟಿದ್ದಾರೆ, ಪೂಜೆಯನ್ನ ಸಲ್ಲಿಸ್ತಾರೆ. ಬಳಿಕ ನವನಗರ ಬಸ್ ನಿಲ್ದಾಣದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ಬಿ ತಿಮ್ಮಾಪುರ ಅವರು ಈ ಒಂದು ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ನೀಡುವ ಮೂಲಕ ಈ ಒಂದು ಯೋಜನೆಗೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಚಾಲನೆಯನ್ನು ಕೊಡ್ತಾರೆ. ಅದರ ಜೊತೆಗೇನೆ ಇದು ಬಾಗಲಕೋಟೆ ಜಿಲ್ಲಾ ಕೇಂದ್ರದಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆ ಆದ್ರೆ ಎಲ್ಲಾ ತಾಲೂಕಾ ಕೇಂದ್ರದಲ್ಲಿಯೂ ಕೂಡ ಅಲ್ಲಿನ ಸ್ಥಳೀಯ ಶಾಸಕರುಗಳು ಈ ಒಂದು ಯೋಜನೆಗೆ ಇವತ್ತು ಚಾಲನೆಯನ್ನ ನೀಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಜಾರಿಗೆ ಬರ್ತಾ ಇದೆ. ಮಹಿಳೆಯರು ಕೂಡ ಸಾಕಷ್ಟು ಉತ್ಸುಕರಾಗಿದ್ದಾರೆ. ಯಾಕಂತಂದ್ರೆ ರಾಜ್ಯಾದ್ಯಂತ ಅವ್ರು ಎಲ್ಲೇ ಪ್ರಯಾಣ ಮಾಡಿದ್ರು ಕೂಡ ಉಚಿತವಾಗಿ ಪ್ರಯಾಣ ಮಾಡುವಂತಹ ಒಂದು ಸೌಲಭ್ಯ ಸಿಗ್ತಾ ಇದೆ. ಮಂಜುನಾಥ್ ಅವರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಇನ್ನು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಜಾರಿಗೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಬಳ್ಳಾರಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ಕೊಡಲಿಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿರುವುದು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರು ಚಾಲನೆಯನ್ನು ಕೊಡ್ತಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಬಸವರಾಜು ಅವರು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜ್ಯ ಸರ್ಕಾರದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳ ಪೈಕಿ ಶಕ್ತಿ ಯೋಜನೆ ಇವತ್ತು ಅಧಿಕೃತವಾಗಿ ಚಾಲನೆ ಸಿಗಲಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ಶಕ್ತಿ ಯೋಜನೆ ಅಂದರೆ ರಾಜ್ಯದಾದ್ಯಂತ ಮಹಿಳೆಯರಿಗೆ ಉಚಿತ ಪ್ರಯಾಣದ ಈ ಒಂದು ಯೋಜನೆಗೆ ಆರಂಭಕ್ಕೆ ಈಗಾಗಲೇ ಕ್ಷಣಗಣನೆ ಕೂಡ ಆರಂಭ ಆಗಿರತಕ್ಕಂಥದ್ದು. ರಾಜ್ಯದಲ್ಲಿ ಏಕಕಾಲಕ್ಕೆ ಮಧ್ಯಾಹ್ನ 12:30 1 ಗಂಟೆ ಸುಮಾರಿಗೆ ಈ ಯೋಜನೆಗೆ ಚಾಲನೆ ಸಿಗಲಾಗಿದೆ. ಇತ್ತ ಗಣಿನಾಡು ಬಳ್ಳಾರಿಯಲ್ಲೂ ಕೂಡ ಶಕ್ತಿ ಯೋಜನೆ ಒಂದು ಚಾಲನೆಗೆ ಕೂಡ ಈಗಾಗಲೇ ಸಿದ್ಧತೆಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ನಾವೀಗ ಬಳ್ಳಾರಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿರ್ತಕ್ಕಂಥದ್ದು. ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಮಧ್ಯಾಹ್ನ 12:30 ಸುಮಾರಿಗೆ ಈ ಒಂದು ಶಕ್ತಿ ಯೋಜನೆಗೆ ಚಾಲನೆ ಕೂಡ ಸಿಗಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರು ಈ ಒಂದು ಶಕ್ತಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ಕೂಡ ಮಾಡಲಿದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ರಾಜ್ಯದ ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಕೂಡ ಮಹಿಳೆಯರು ಹಿಂದಿನಿಂದ ಮಧ್ಯಾಹ್ನದಿಂದ ಉಚಿತವಾಗಿ ಪ್ರಯಾಣ ಕೂಡ ಮಾಡ್ಬೋದು. ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಬಳ್ಳಾರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಕೂಡ ನಮ್ಮ ಜೊತೆಗಿದ್ದಾರೆ, ಅವರೇ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಸಾರಿಗೆ ಬಸ್ಗಳಿದ್ದಾವೆ, ಎಷ್ಟು ಬಸ್ಗಳಲ್ಲಿ ಕೂಡ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇದೆ ಸರ್? ನಮ್ಮಲ್ಲಿ ಬಳ್ಳಾರಿ ವಿಭಾಗದಲ್ಲಿ 395 ಮುನ್ಸೂಚಿಗಳು ಆಚರಣೆ ಮಾಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಪ್ರೀಮಿಯಂ ಬಸ್ಗಳು, ತಾವು ಹೇಳ್ದಂಗೆ ಪ್ರೀಮಿಯಂ ಗಾಡಿಗಳು, ಸ್ಲೀಪರು, ರಾಜಹಂಸ ಇಂಥ ಬಸ್ಗಳಲ್ಲಿ ನಾವು ಅವ್ರಿಗೆ ಅನುಮತಿ ಇಲ್ಲ. ಉಳಿದ ಎಲ್ಲ ಬಸ್ಗಳಲ್ಲಿ, ಸಾರಿಗೆ ಗಾಡಿಗಳಲ್ಲಿ ಇಡೀ ರಾಜ್ಯಾದ್ಯಂತ ಅವರು ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೀವಿ. ಅದು ಮೊನ್ನೆ ಮುಖ್ಯಮಂತ್ರಿಯವರು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಅದೇ ಒಂದು ಸಮಯಕ್ಕೆ ನಾವು ಕೂಡ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ ಸರ್. ಪ್ರಮುಖವಾಗಿ ಈ ನಿರ್ವಾಹಕರಿಗೆ, ಕಂಡಕ್ಟರ್ಗಳಿಗೆ ಏನೆಲ್ಲ ಸೂಚನೆ ಕೊಟ್ಟಿದ್ದೀರಿ? ಸರ್, ನಾವು ನಿರ್ವಾಹಕರುಗಳಿಗೆ ಏನು ಮಹಿಳಾ ಪ್ರಯಾಣಿಕರು ಬರ್ತಾರೆ, ಮಹಿಳಾ ಪ್ರಯಾಣಿಕರೊಂದಿಗೆ ಒಂದು ಸೌಜನ್ಯದಿಂದ ವರ್ತಿಸಬೇಕು. ಅವ್ರನ್ನ ಎಲ್ಲ ಎಲ್ಲಿ ಇಳಿತಾರೆ ಅಲ್ಲಿ ಇಳಿಸಬೇಕು, ಹತ್ತಿಸ್ಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ಡ್ಯೂಟಿ ಮಾಡಬೇಕು ಅಂತ ಹೇಳಿದ್ದೀವಿ. ಉಚಿತ ಟಿಕೆಟು, ಶೂನ್ಯ ದರ ಬರೋವಂಥದ್ದು ಕೂಡ ಅವ್ರಿಗೆ ಎಲ್ಲರಿಗೂ ತಿಳುವಳಿಕೆ ಕೊಟ್ಟಿದ್ದೀವಿ. ನಮ್ಮ ETM ಮಷಿನ್ನಲ್ಲಿ ಎಲ್ಲ ಘಟಕಗಳಲ್ಲೂ ಕೂಡ ಫೀಡ್ ಮಾಡಿಸಿ ಇಟ್ಟಿದ್ದೀವಿ ಸರ್. ಅದ್ರ ಜೊತೆಗೆ ಈಗ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬೇಕಾದ್ರೆ ಅವ್ರೇನು ಆ ದಾಖಲೆಗಳನ್ನು ತೋರಿಸಬೇಕಾಗುತ್ತೆ ಸರ್? ಅವರು ಈವಾಗ ಸ್ಟಾರ್ಟಿಂಗ್ನಲ್ಲಿ ಆಧಾರ್ ಕಾರ್ಡು, ವೋಟರ್ ಐ ಡಿ ಅಥವಾ APL ಕಾರ್ಡ್ ಈ ಥರದನ್ನ ಅಷ್ಟು ತೋರಿಸಿ ಹೋಗ್ಬೋದು ಸರ್. ಮುಂದೆ ಸ್ಮಾರ್ಟ್ ಕಾರ್ಡ್ ಮಾಡುವಂಥದ್ದಕ್ಕೆ ಸರ್ಕಾರದಿಂದ ಸೂಚನೆ ಬಂದಂತೆ ನಾವು ಕ್ರಮ ವಹಿಸ್ತೀವಿ ಸರ್. ಅಲ್ಲ, ಗಡಿಭಾಗದವ್ರಿಗೆ ಈ ಕಡೆಯಿಂದ ಹೋಗೋರಿಗೆ ಅಲ್ಲಿವರೆಗೆ ಉಚಿತವಾಗಿರ್ತದೆ. ಗಡಿಭಾಗದಿಂದ ಮುಂದೆ ನಾವು ಟಿಕೆಟನ್ನು ಚಾರ್ಜ್ ಮಾಡ್ತೀವಿ ಸರ್.
ಗಡಿ ಭಾಗದಿಂದ ಮುಂದೆ ಹೋಗೋದ್ರೆ ಈ ಇವತ್ತಿನ ಕಾರ್ಯಕ್ರಮ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ? ಹೊಸ ಬಸ್ಗಳಿಗೆ ಯಾವ ರೀತಿ ಚಾಲನೆ? ಸರ್, ಇವತ್ತು ನಮ್ಮದು 398 ಬಸ್ಗಳು ಆಪರೇಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಶೇಕಡ 80% ಬಸ್ಗಳು ನಾವಲ್ಲಿ ಅವರಿಗೆ ಮಹಿಳಾ ಪ್ರಯಾಣಿಕರಿಗೆ ಅವಕಾಶ ಇದೆ, ಉಚಿತ ಪ್ರಯಾಣ ಅವಕಾಶ ಇದೆ. ಕೇವಲ 20% ಪ್ರತಿಷ್ಠಿತ ಸಾರಿಗೆ ಮತ್ತು ರಾಜಹಂಸ ಆಮೇಲೆ ಇಂಟರ್ಸ್ಟೇಟ್ ಗಾಡಿಗಳಲ್ಲಿ ಮಾತ್ರ ಅವ್ರಿಗೆ ಅಲೋ ಇಲ್ಲ. ತಾವು ಹೇಳಿದ ಗಡಿನಾಡು ಭಾಗದ ಬಸ್ಗಳಂತ ಹೇಳಿದ್ರಲ್ಲ, ಎನ್ಕ್ಲೇವ್ ಪರ್ಮಿಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಬಳ್ಳಾರಿ ಟು ಬೆಂಗಳೂರಿದೆ, ಇಲ್ಲಿ ನಮಗೆ ಓವಳಾಪುರ ಇದೆ, ಮತ್ತು ಆಮೇಲೆ ಇದಿದೆ ಹಿರಿಯಾಳ್ ಇದೆ. ಇಲ್ಲಿ ಸಹ ಇಲ್ಲಿಂದನೂ ಸಹ ಇವತ್ತು ಅದು ಎನ್ಕ್ಲೇವ್ ಇದ್ದರೂ ಸಹ ಅಲ್ಲಿ ಫ್ರೀ ಟ್ರಾವೆಲ್ ಇದೆ ಅಲ್ಲಿ. ಬಟ್ ಒಂದು ಇಂಪಾರ್ಟೆಂಟ್ ಪರ್ಸನ್ ಅಂಶ ಏನಂದರೆ, ಈ ಉಚಿತ ಪ್ರಯಾಣ ಕೇವಲ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ, ಇದು ಬೇರೆ ರಾಜ್ಯದವ್ರಿಗೆ ಇಲ್ಲ. ಅದಕ್ಕೆ ದೃಢೀಕರಣ ಆಗಿ ಆಧಾರ್ ಕಾರ್ಡ್ ಇಟ್ಕೋಬೇಕು ಮತ್ತು ವೋಟರ್ ಐ ಡಿ ಇಟ್ಕೋಬೇಕು, ಮತ್ತು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಡ್ಸ್ ಇರ್ತಾವಲ್ಲ, ಆ ಕಾರ್ಡ್ಸ್ ಇಟ್ಕೊಂಡು ಅವರು ಪ್ರಯಾಣ ಮಾಡಬೇಕು. ಬಟ್ ಈ ಗಡಿಭಾಗದ ತಾವು ಹೇಳಿದ್ರಲ್ಲ, ಗಡಿಭಾಗದಲ್ಲಿರ್ತಕ್ಕಂಥ ಇಂಟರ್ಸ್ಟ್ ಕೆಲವು ಆಯ್ದ ಇಂಟರ್ಸ್ಟೇಟ್ಗಳಿಗೆ ಬಾರ್ಡ್ರ್ವರೆಗೂ ಫ್ರೀ ಜರ್ನಿ ಅವರಿಗೆ, ಅಲ್ಲಿಂದ ಟಿಕೆಟ್ ತೊಗೊಂಡು ಹೋಗ್ಬೋದು. ಯಾಕಂದರೆ 1 ಗಂಟೆಯಿಂದ ಈ ಉಚಿತ ಪ್ರಯಾಣ ಮಾಡುವಂಥ ಅವಕಾಶ ಜಾರಿಯಲ್ಲಿ ಬರುತ್ತೆ ಸರ್. ಸದ್ಯಕ್ಕಂತೂ ಎಲ್ಲ ಮಹಿಳೆಯರಿಗೂ, ಯಾರಿಗೂ ಇದರಲ್ಲಿ ಏನೂ ಕಂಡೀಷನ್ಸ್ ಇಲ್ಲ. ರಾಜ್ಯದ ಎಲ್ಲ ಮಹಿಳೆಯರಿಗೆ, ನಮ್ಮ ರಾಜ್ಯದ ಮಹಿಳೆಯರಿಗೆ, ಉಚಿತ ವಿದ್ಯಾರ್ಥಿನಿಯರಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಮಹಿಳೆಯರಿಗೂ ಇದು ಉಚಿತವಾಗಿ ಪ್ರಯಾಣ ಮಾಡುವಂಥ ಅವಕಾಶ ಇದೆ ಸರ್. ಇದಿಷ್ಟು KSRTC ಅಧಿಕಾರಿಗಳು ಹೇಳ್ತಕ್ಕಂಥದ್ದು. ಇವತ್ತು ಎಲ್ಲ ಶಕ್ತಿ ಯೋಜನೆ ಜಾರಿಗೆ ಆಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಆರಂಭ ಮಾಡಿವೆ, ಮತ್ತು ಜೊತೆಗೆ ನಿರ್ವಾಹಕರಿಗೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕನ್ನೋ ಕೂಡ ಒಂದು ಕಂಡಕ್ಟರಿಗೆ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಅನ್ನೋ ಅಭಿಪ್ರಾಯನ ಕೂಡ ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ. ಬಸವರಾಜ ಅನ್ನಳ್ಳಿ, News18 ಬಳ್ಳಾರಿ. ಇನ್ನು ಮಂಗಳೂರಿನಲ್ಲೂ ಕೂಡ ಫ್ರೀ ಬಸ್ ಸಂಚಾರ ಕಾರ್ಯಕ್ರಮದ ಉದ್ಘಾಟನೆಗೆ ತಯಾರಿಗಳಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಅವರು ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಂಗಳೂರಲ್ಲಿ ಮಧ್ಯಾಹ್ನ 12:30 ವೇಳೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಇವತ್ತು ಶಕ್ತಿ ಯೋಜನೆಗೆ ಚಾಲನೆ ನೀಡ್ತಾರೆ. ಹಾಗಾಗಿ ಮಂಗಳೂರಿನ KSRTC ಬಸ್ ನಿಲ್ದಾಣದಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಈಗ ಪೂರ್ಣಗೊಂಡಿರುವಂಥದ್ದು. ನಾವೀಗ ಮಂಗಳೂರಿನ KSRTC ಬಸ್ ನಿಲ್ದಾಣದಲ್ಲಿ ಇದ್ದೇವೆ. ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಪ್ರಾಬಲ್ಯ ಜಾಸ್ತಿ ಇದೆ. ಜಿಲ್ಲೆಯ ಸಾರಿಗೆ ಸಂಪರ್ಕ ವ್ಯವಸ್ಥೆಯಲ್ಲಿ ಖಾಸಗಿ ಬಸ್ಗಳೇ ಅತಿ ಹೆಚ್ಚಾಗಿ ಓಡಾಟವನ್ನು ಮಾಡುತ್ತೆ. ಆದರೆ ಸುಮಾರು 564 ಬಸ್ಗಳು ಮಂಗಳೂರಲ್ಲಿ ಸರ್ಕಾರಿ ಬಸ್ಗಳು ಓಡಾಟವನ್ನು ಮಾಡ್ತಾ ಇದೆ. ಹಾಗಾಗಿ ಮಂಗಳೂರಿಂದ ಬೇರೆ ಬೇರೆ ಪ್ರಮುಖ ಗ್ರಾಮೀಣ ಭಾಗಗಳಿಗೆ ಹೋಗುವಂಥ ಬಸ್ಗಳು ಅದು ಸರ್ಕಾರಿ ಬಸ್ಗಳೇ ಆಗಿರುವಂಥದ್ದು. ಹಾಗಾಗಿ ಆ ಬಸ್ಗಳಲ್ಲಿ ನಿತ್ಯ ಪ್ರಯಾಣಿಸುವಂಥ ಮಹಿಳೆಯರಿಗೆ ಈ ಶಕ್ತಿ ಯೋಜನೆಯ ಲಾಭ ಸಿಗಲಿದೆ. ಹಾಗಾಗಿ ಮಧ್ಯಾಹ್ನ 12:30 ವೇಳೆಗೆ ದಿನೇಶ್ ಗುಂಡೂರಾವ್ ಮಂಗಳೂರಿನ ಈ KSRTC ಬಸ್ ನಿಲ್ದಾಣಕ್ಕೆ ಬಂದು ಶಕ್ತಿ ಯೋಜನೆಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡಲಿದ್ದಾರೆ. ಹಾಗಾಗಿ ಎಲ್ಲ ಸಿದ್ಧತೆಗಳು ಈ ಬಸ್ ನಿಲ್ದಾಣದಲ್ಲಿ ಆಗ್ತಾ ಇರುವಂಥದ್ದು. ಯಾಕೆಂದರೆ ಈ ಹಿಂದೆ ಕೂಡ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಆಗಿರ್ಬೋದು, ಇಲ್ಲಿನ ಶಾಸಕರು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ರು. ಕರಾವಳಿಯಲ್ಲಿ ಖಾಸಗಿ ಬಸ್ಗಳೇ ಅತಿ ಹೆಚ್ಚಾಗಿ ಓಡಾಟವನ್ನು ಮಾಡುತ್ತೆ, ಜನರು ಕೂಡ ಅತಿ ಹೆಚ್ಚಾಗಿ ಖಾಸಗಿ ಬಸ್ಗಳನ್ನೇ ಅವಲಂಬಿಸ್ತಿರ್ತಾರೆ. ಹಾಗಾಗಿ ಸರ್ಕಾರ ಖಾಸಗಿ ಬಸ್ಗಳಲ್ಲಿ ಸಂಚರಿಸುವ ಮಹಿಳೆಯರಿಗೂ ಕೂಡ ಉಚಿತ ಪ್ರಯಾಣವನ್ನು ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂಬ ಮನವಿಯನ್ನು ಕೊಟ್ಟಿದ್ದರು. ಹಾಗಾಗಿ ಇವತ್ತು ದಿನೇಶ್ ಗುಂಡೂರಾವ್ ಇವತ್ತು ಮಂಗಳೂರಿನ KSRTC ಬಸ್ ನಿಲ್ದಾಣಕ್ಕೆ ಬಂದು ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಡಲಿದ್ದಾರೆ. ಹಾಗಾಗಿ ಅವರ ಏನು ಹೇಳಿಕೆ ಕೊಡ್ತಾರೆ, ಇಲ್ಲಿನ ಶಾಸಕರ ಒತ್ತಾಯಕ್ಕೆ ಯಾವ ರೀತಿಯಾಗಿ ಸ್ಪಂದನೆಯನ್ನು ಕೊಡ್ತಾರೆ ಎಂಬುದನ್ನು ಕೂಡ ಕಾದೋಡಬೇಕಾಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಈಗಾಗಲೇ KSRTC ಬಸ್ ನಿಲ್ದಾಣದ ಬಳಿ ಒಂದು ವೇದಿಕೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಶಕ್ತಿ ಯೋಜನೆಗೆ ಅಧಿಕೃತವಾಗಿ ಇವತ್ತು ಚಾಲನೆ ಸಿಗುವ ಹಿನ್ನೆಲೆಯಲ್ಲಿ KSRTC ಅಧಿಕಾರಿಗಳು ಕೂಡ ಎಲ್ಲ ಸಿದ್ಧತೆಗಳನ್ನು ಮಂಗಳೂರಿನ KSRTC ಬಸ್ ನಿಲ್ದಾಣದಲ್ಲಿ ಕೂಡ ಮಾಡಲಿದ್ದಾರೆ. ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳು ಮತ್ತು ಸರ್ಕಾರಿ ಬಸ್ಗಳ ಲೆಕ್ಕಾಚಾರವನ್ನು ಗಮನಿಸೋದ್ರೆ ಸುಮಾರು 50% ಹೆಚ್ಚು ಖಾಸಗಿ ಬಸ್ಗಳು ಇರುವಂಥದ್ದು, ಮತ್ತು ಕೇವಲ 564 KSRTC ಬಸ್ಗಳು ಕೂಡ ಇರುವಂಥದ್ದು. ಜಿಲ್ಲೆಯಲ್ಲಿ ಸುಮಾರು 1000 ಹೆಚ್ಚು ಖಾಸಗಿ ಬಸ್ಗಳು ಓಡಾಟವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಶಕ್ತಿ ಯೋಜನೆಯ ಲಾಭ ಅದು ಕೇವಲ 30% ಕಡಿಮೆ ಮಹಿಳೆಯರಿಗೆ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರಿಗೆ ಸಿಗುತ್ತೆ. ಹಾಗಾಗಿ ಶಕ್ತಿ ಯೋಜನೆಯ ಜೊತೆ ಜೊತೆಗೆ ಖಾಸಗಿ ಬಸ್ಗಳಲ್ಲಿ ಕೂಡ ಮಹಿಳೆಯರಿಗೆ ಉಚಿತ ಪ್ರಯಾಣದ ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂಬ ಕೂಗು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದನೆಯನ್ನು ನೀಡುತ್ತೆ ಎಂಬುದನ್ನು ಕಾದೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, News18 ಮಂಗಳೂರು. ಇಂದು ರಾಜ್ಯಾದ್ಯಂತ ಶಕ್ತಿ ಯೋಜನೆ ಚಾಲನೆ ಸಿಗ್ತಾ ಇರೋದ್ರಿಂದ ದಾವಣಗೆರೆಯ KSRTC ಬಸ್ ನಿಲ್ದಾಣದಲ್ಲೂ ಕೂಡ ಸಿದ್ಧತೆಗಳಾಗಿದೆ. ತಳಿರು ತೋರಣಗಳಿಂದ ಬಸ್ ನಿಲ್ದಾಣ ಕಂಪ್ಲೀಟ್ ಆಗಿ ಸಿಂಗಾರಗೊಂಡಿದೆ. ಸೊ ಅಲ್ಲಿನ ಚಿತ್ರಣದ ಬಗ್ಗೆ, ವ್ಯವಸ್ಥೆ ಬಗ್ಗೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ ಉಚಿತ ಬಸ್ ಒಂದು ಯೋಜನೆ, ಶಕ್ತಿ ಯೋಜನೆ ಏನಿದೆ ಆ ಒಂದು ಯೋಜನೆ ಪ್ರಮುಖವಾಗಿ ಇಂದಿನಿಂದ ಜಾರಿಗೊಳ್ಳಿದೆ. 11 ಗಂಟೆಗೆ CM ಸಿದ್ದರಾಮಯ್ಯ ಅವರು ಚಾಲನೆ ನೀಡಿದೆ. ಈಗ ದಾವಣಗೆರೆಯಲ್ಲಿ ಕೂಡ ಮಧುವಣಗಿಂತಿಯಂತೆ ಸಿಂಗಾರಗೊಂಡಿದೆ ಈಗ ಬಸ್ ಸ್ಟ್ಯಾಂಡ್ ಕೂಡ. ನಾವು ಸದ್ಯ ಈಗ KSRTC DC ಆದಂತಹ ಶ್ರೀನಿವಾಸ ಮೂರ್ತಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈ ಯಾವ ರೀತಿಯೆಲ್ಲ ಸವಾಲುಗಳಿರುತ್ತೆ ಅನ್ನೋದು ಕೇಳಿದೆ. ಸರ್, ಮೊದಲನೇದಾಗಿ ಇಂದಿನಿಂದ ಚಾಲನೆ ಸಿಗುತ್ತೆ ಉಚಿತ ಮಹಿಳೆಯರಿಗೆ ಬಸ್ ಪ್ರಯಾಣ, ಈಗ ಏನು ಇದರಲ್ಲಿ ಸವಾಲುಗಳಿರುತ್ತೆ, ಆಮೇಲೆ ನಿಮಗೆಲ್ಲ ಏನು ಗೈಡ್ಲೈನ್ಸ್ ಇದೆ ಅಂತೇಳಿ? ಇದರ ಸವಾಲುಗಳು ಅಂತಂದರೆ,
ನಾವು ಮೊದಲನೇದಾಗಿ ಕಾರ್ಯಕ್ರಮನ 12:30 ಶುರು ಮಾಡ್ತಾ ಪ್ರಾರಂಭ ಮಾಡ್ತಾ ಇದ್ದೇವೆ. 1 ಗಂಟೆಗೆ ಇದರ ಒಂದು ಚಾಲನಾ ಕಾರ್ಯಕ್ರಮ ಇರ್ತದೆ. ಮಾನ್ಯ ಉಸ್ತುವಾರಿ ಸಚಿವರುಗಳು ಹಾಗೂ ಇತರ ಸಚಿವರು ಎಲ್ಲ ಗಣ್ಯರೊಂದಿಗೆ. ಇದರ ಸವಾಲು ಅಂದರೆ ಈಗ ನಮ್ಮಲ್ಲಿ 368 ಶೆಡ್ಯೂಲ್ ಇದ್ದಾವೆ. ಸುಮಾರು 1.5 ಲಕ್ಷ ಪ್ರಯಾಣಿಕರು ಇದರಲ್ಲಿ ಪ್ರಯಾಣಿಸ್ತಾರೆ. ಈಗ ಮಹಿಳೆಯರಿಗೆ ನಮ್ಮ ಮಹಿಳಾ ಪ್ರಯಾಣಿಕರು ಹೆಚ್ಚು ಕಮ್ಮಿ ಒಂದು 35-40% ಈ ನಮ್ಮ ವಾಹನ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಅವರಿಗೆ ಈಗ ಪ್ರಸ್ತುತ ಸ್ಥಿತಿಯಲ್ಲಿ ನಾವು ಅವ್ರಿಗೆ ಸಾರಿಗೆ ಸೌಲಭ್ಯನ ಕಲ್ಪಿಸೋದಕ್ಕೆ ಏನೂ ತೊಂದರೆ ಆಗಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದರೆ ಈಗ ಮಹಿಳಾ ಕಾರ್ಮಿಕರು ಮಹಿಳಾ ಪ್ರಯಾಣಿಕರು ಪ್ರಯಾಣಿಸೋದಕ್ಕೆ ನಮ್ಮಲ್ಲಿ ಅವಶ್ಯಕವಾದಂಥ ಬಸ್ ವಾಹನಗಳನ್ನು ಇದ್ದಾವೆ. ಯಾಕಂದರೆ ಈಗ ನಮ್ಮ ಒಂದು ಲೋಡ್ ಫ್ಯಾಕ್ಟರ್ ರೇಷ್ಯೋ ಅಂತ ಕರಿತೀವಿ ನಾವು, ಅದರಲ್ಲಿ ಸುಮಾರು 60-70% ಜನ ಈಗ ನಮ್ಮಲ್ಲಿ ಪ್ರಯಾಣಿಸ್ತಾ ಇದ್ದಾರೆ. ಇನ್ನೂ ಒಂದು 30% ನಮ್ಮ ವಾಹನಗಳಲ್ಲಿ ಲೋಡ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಇರ್ತದೆ. ಅದರಿಂದ ನಾವು ನಮ್ಮ ಏನು ಮಹಿಳಾ ಪ್ರಯಾಣಿಕರಿಗೆ ನಾವು ಇವ ಬಂದು ಫ್ರೀ ಬಸ್ ಸೌಕರ್ಯನ ಕಲ್ಪಿಸೋದಕ್ಕೆ ತೊಂದರೆ ಆಗೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಅವಶ್ಯಕತೆಗೆ ತಕ್ಕನಾಗೆ ನಮ್ಮ ಮೇಲೆ ಕೇಂದ್ರ ಕಚೇರಿಯಿಂದ ನಿರ್ದೇಶನಗಳು ಬಂದಾಗ ಬಸ್ಸಿನ ವ್ಯವಸ್ಥೆ ಹೆಚ್ಚಿನ ಬಸ್ ವ್ಯವಸ್ಥೆನ ಕಲ್ಪಿಸೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ಅಂದರೆ ಇವತ್ತು ಬರುವಂಥ ಮಹಿಳೆಯರು ಈಗ ಕೆಲವೊಂದಿಷ್ಟು ಗುರುತಿನ ಚೀಟಿಗಳು ಏನೇನು ತರಬೇಕು ಅಂತೇಳಿ? ಗುರುತಿನ ಚೀಟಿಗಳ ಪೈಕಿ ಆಧಾರ್ ಕಾರ್ಡು, ಹಾಗೆ ವೋಟರ್ ಐ ಡಿ, ಎಪಿಕ್ ಕಾರ್ಡು, ಮತ್ತು ಡ್ರೈವಿಂಗ್ ಲೈಸೆನ್ಸು, ಮತ್ತು ರಾಜ್ಯ ಸರ್ಕಾರ ಆಮೇಲೆ ಕೇಂದ್ರ ಸರ್ಕಾರ ಏನು ನಿಗದಿಪಡಿಸಿರ್ತಕ್ಕಂಥ ಒಂದು ಭಾವಚಿತ್ರವುಳ್ಳ ಒಂದು ಐಡೆಂಟಿ ಕಾರ್ಡ್ ಗುರುತಿನ ಚೀಟಿನ ಅನ್ನೋದನ್ನ ಪಡ್ಕೊಂಡು ಬಂದರೆ ನಾವು ಅದನ್ನು ಬಸ್ಸಲ್ಲಿ ಫ್ರೀಯಾಗಿ ಪ್ರಯಾಣಿಸೋದಕ್ಕೆ ನಾವು ಉಚಿತವಾಗಿ ಅವಕಾಶ ಕಲ್ಪಿಸಿಕೊಡ್ತೇವೆ. ಅಂದರೆ ಈಗ 50-50 ಏನಿದೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಅಂತ ಹೇಳಿ ಮಾಡಲಾಗಿದೆ ಅಂತ ಹೇಳ್ತಾರೆ, ಈಗ ಅದು ಯಾವ ರೀತಿ ಮಾಡ್ತೀರಾ? 50-50 ಈಗ ಆಸನಗಳನ್ನು 50% ಪುರುಷ ಪ್ರಯಾಣಿಕರಿಗೆ ಮೀಸಲಿಡಬೇಕು ಅಂತ ಅದು ಆದೇಶ ಇದೆ. ಅದರ ಪ್ರಕಾರ ನಾವೇನಂತಂದರೆ ಪ್ರತ್ಯೇಕವಾಗಿ ಅದನ್ನ ಸ್ಟಿಕ್ಕರಿಂಗ್ ಮಾಡಬೇಕು ಅಂತ ಒಂದು ನಮ್ಮ ಯೋಜನೆ ಇದೆ ಪುರುಷರಿಗೆ ಇಷ್ಟ. ಆದರೆ ಕೆಲವೊಮ್ಮೆ ಪ್ರಯಾಣಿಸುವಾಗ ಈಗ ಮಹಿಳೆಯರೇ ಹೆಚ್ಚಿಗೆ ಬರ್ತಾರೆ, ಅಂಥ ಸಂದರ್ಭದಲ್ಲಿ ನಾವು ಅವಕಾಶ ಕಲ್ಪಿಸಬೇಕಾಗ್ತದೆ. ಖಾಲಿ ಸೀಟ್ಗಳನ್ನ ಬಿಡೋ ಬದಲು ಮಹಿಳೆಯರಿಗೆ ಹೆಚ್ಚಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಪುರುಷರಿದ 50% ತುಂಬಿಕೊಂಡಾಗ ಮಹಿಳೆಯರು ಬಸ್ನಲ್ಲಿ ಏನು ಆಸನಗಳ ವ್ಯವಸ್ಥೆ ಇದೆ ಅದು ಉಪಯೋಗ ಪಡ್ಕೋಬೋದು. ಜೊತೆಗೆ ಈಗ ಸ್ಟ್ಯಾಂಡಿಂಗ್ ಹೋಗ್ತಾರೆ, ಹತ್ತಿರದ ಒಂದು ಡಿಸ್ಟೆನ್ಸ್ ಇರತಕ್ಕಂಥ ಹಳ್ಳಿಗಳಿಗೆ ಅಲ್ಲಿಗೆ ನಿಂತ್ಕೊಂಡು ಕೂಡ ಪ್ರಯಾಣ ಮಾಡ್ತಾರೆ. ಸೊ ಅದರಿಂದ ಬಸ್ ಸೌಲಭ್ಯದ ಸಂಪೂರ್ಣ ಒಂದು ಉಪಯೋಗನ ಇದನ್ನು ಪಡ್ಕೋಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇದಿಷ್ಟು KSRTC DC ಶ್ರೀನಿವಾಸ ಮೂರ್ತಿ ಅವರ ಮಾತಾಗಿತ್ತು. ಒಟ್ಟಾರೆಯಾಗಿ 12 ಗಂಟೆಗೆ ಇಂದು ಚಾಲನೆ ಶಕ್ತಿ ಯೋಜನೆ ಚಾಲನೆ ನೀಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ದಾವಣಗೆರೆಲಿ ಕೂಡ ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳಿದರೆ. ಸಂಜಯ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ಇನ್ನು ಚಾಮರಾಜನಗರದಲ್ಲೂ ಕೂಡ ಫ್ರೀ ಬಸ್ ಸಂಚಾರ ಯೋಜನೆಯ ಚಾಲನೆ ನೀಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಇನ್ನು ಮಹಿಳಾ ಪ್ರಯಾಣಿಕರು ಕೂಡ ಮಾತನಾಡಿದರೆ ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅವರು, ಬನ್ನಿ ಕೇಳೋಣ. ಬಡ ಮಹಿಳೆಯರಿಗೂ ಉಪಯೋಗ ಆಗುತ್ತೆ, ಕೂಲಿ ಕಾರ್ಮಿಕರಿಗೆ ಉಪಯೋಗ ಆಗುತ್ತೆ. ಇದರಿಂದ ದಿನ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಬಡವ್ರ ಬಗ್ಗರಿಗೆಲ್ಲ ಹಿಂಸೆ ಆಗ್ತಿತ್ತು ಮೊದಲು, ಈಗ ಪರವಾಗಿಲ್ಲ ಅನ್ಕೋತೀನಿ. ಫ್ರೀ ಮಾಡಿರೋದ್ರಿಂದ ತುಂಬ ಖುಷಿ ಆಗುತ್ತೆ. ಬಡ ಇವತ್ತಿಂದ ಉಚಿತ ಪ್ರಯಾಣ ಲೇಡೀಸ್ಗೆ ತುಂಬ ಒಳ್ಳೇದಾಗ್ತಾ ಇದೆ ಸರ್. ದೂರ ಹೋಗೋರಿಗೆ, ಈ ಬಡವರಿಗೆ, ಈ ಗಾರೆ ಕೆಲಸದವ್ರಿಗೆ, ತುಂಬ ಹಾಸ್ಪಿಟ್ಲ್ ಹೋಗೋರಿಗೆ, ತುಂಬ ಇದು ಕಷ್ಟದಲ್ಲಿರೋರಿಗೆ, ಒಂದೊಂದು ದಿನ ಬಸ್ ಚಾರ್ಜ್ಗೂ ಇಲ್ಲದೆ ತುಂಬ ಪರದಾಡ್ತಾರೆ ಜನಗಳು, ಅಂಥವ್ರಿಗೆ ಎಲ್ಲರಿಗೂ ಲೇಡೀಸ್ಗಳು ಅಂತೂ ತುಂಬ ಒಳ್ಳೇದಾಗ್ತಾಯಿದೆ ಸರ್. ಪರವಾಗಿಲ್ಲ, ನಮಗೂ ತುಂಬ ಖುಷಿ ಆಗ್ತಾಯಿದೆ ಸರ್. ಇವತ್ತಿಂದ ಉಚಿತ ಪ್ರಯಾಣ ಲೇಡೀಸ್ಗೆ ತುಂಬ ಒಳ್ಳೇದಾಗ್ತಾಯಿದೆ ಸರ್. ದೂರ ಹೋಗೋರಿಗೆ, ಈ ಬಡವರಿಗೆ, ಈ ಗಾರೆ ಕೆಲಸದವ್ರಿಗೆ. ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿಯಲ್ಲೂ ಕೂಡ ಶಕ್ತಿ ಯೋಜನೆ ಚಾಲನೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಉಚಿತ ಪ್ರಯಾಣಕ್ಕೆ ಮಹಿಳೆಯರು ಕಾದು ಕೂತಿದ್ದಾರೆ. ಆದರೆ ಹುಬ್ಬಳ್ಳಿ ಧಾರವಾಡ ನಡುವೆ ಸಂಚಾರ ಮಾಡುವಂತಹ ಈ ಚಿಗರಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಸಿಗೋದಿಲ್ಲ. ಈ ಬಗ್ಗೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇಂದಿನಿಂದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆ ಕಲ್ಪಿಸಿದೆ ರಾಜ್ಯಾದ್ಯಂತ. ಇವತ್ತು ಶಕ್ತಿ ಯೋಜನೆ ಜಾರಿಗೆ ಬರ್ತಾ ಇದೆ. ಆದರೆ ಏನು ಹುಬ್ಬಳ್ಳಿ ಧಾರವಾಡದ ನಡುವೆ ಸಂಚರಿಸುವಂತಹ ಚಿಗರಿ ಬಸ್ಗಳಿಗೆ ಮಾತ್ರ ಈ ಭಾಗ್ಯವಿಲ್ಲ, ಉಚಿತ ಭಾಗ್ಯವಿಲ್ಲ. ಹೀಗಾಗಿ ಮಹಿಳೆಯರು ಇಲ್ಲಿ ಏನಂದರೆ ಟಿಕೆಟ್ ಕೊಟ್ಟೆ ಪ್ರಯಾಣ ಮಾಡಬೇಕು. ಇಲ್ಲಿ ಮುಖ್ಯವಾಗಿ ಏನಂದರೆ TS ಯೋಜನೆ ಒಂದು ಅಂಗವಾಗಿ ಏನಂದರೆ ಈ ಚಿಗರಿ ಬಸ್ಗಳು ಹುಬ್ಬಳ್ಳಿ ಧಾರವಾಡದ ನಡುವೆ ಸಂಚಾರ ಮಾಡ್ತವೆ. ಅಲ್ಲಿ ಮುಖ್ಯವಾಗಿ ಏನಂದರೆ ಏನು 25 ಕಿಲೋಮೀಟ್ರ್ ಅಂದರೆ ಭಾಳ ಫಾಸ್ಟಾಗಿ ಹೋಗೋಂಥ ಮತ್ತು ಅದೇನು ಕ್ರಮಿಸುವಂಥ ಕಾರಣಕ್ಕಾಗಿ ಇದು ಒಂದು ಬಸ್ಗೆ ಒಂದು ಈ ಒಂದು ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಮಹಿಳೆಯರಿಗೆ ಇಲ್ಲಿ ಅವಕಾಶವಿಲ್ಲ. ಹಾಗಾಗಿ ಮಹಿಳೆಯರನ್ನ ಕೇಳೋಣ, ಇಲ್ಲಿ ಮಹಿಳೆಯರನ್ನ ಮಾತಾಡ್ಸೋಣ. ಮೇಡಮ್, ಈಗ ಇದಕ್ಕೆ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಬೇರೆ ಬಸ್ಗೆ ಇವತ್ತಿನಿಂದ ಉಚಿತ ಅವಕಾಶ ಅದ, ಏನು ಹೇಳ್ತಾರೆ? ಹೆಣ್ಮಕ್ಳಿಗೆಲ್ಲರಿಗೂ ಅವಕಾಶ ಆಗ್ತೈತ್ರಿ, ಆದರೆ ಅವಸರ ಇತ್ತಂದ್ರೆ ನಾವು ಹೋಗ್ಲೇಬೇಕು ಈ ಬಸ್ಸಿಗೆ. ಇಲ್ಲೂ ಫ್ರೀ ಬಿಡ್ಬೇಕಾಗಿತ್ತಂತ್ರ ಬಿಟ್ಟರೆ ಒಳ್ಳೇದಾರಿ,
ಈಗ ಉಚಿತ ಪ್ರಯಾಣದ ಬಗ್ಗೆ ಏನ್ ಹೇಳ್ತಾರಮ್ಮ, ಇವತ್ತಿನಿಂದ ಜಾರಿ ಆಗ್ತಾ ಇದೆ, ಏನ್ ಹೇಳ್ತಾರೆ? ಬಿ ಆರ್ ಟಿ ಎಸ್ ಒಳಗೂ ಫ್ರೀ ಇರಲೇಬೇಕಂತೇನು ಅವಶ್ಯಕತೆ ಇಲ್ಲ ಸರ್, ಬೇರೆ ಆಪ್ಷನ್ಸ್ ಇದೆ ಅಲ್ಲ ಫ್ರೀ ಬೇಕಂದ್ರೆ, ಸೊ ಹೋಗ್ಬೋದು, ಅವಸರ ಆಯ್ತಂದ್ರೆ ಇದಕ್ಕೆ ದುಡ್ಡು ಕೊಟ್ಟು ಹೋಗ್ಬೋದು, ಬೇರೆ ಆಪ್ಷನ್ಸ್ ಇದೆ ಅಲ್ಲ ಫ್ರೀ ಹೋಗ್ಲೇಬೇಕಂದ್ರೆ. ಸೊ ಚಿಗ್ರಿ ಬಸ್ ಬಿಟ್ಟರೆ ಒಳ್ಳೇದೆ, ಅಲ್ಲಿ ಎಲ್ಲ ಆಯ್ತಲ್ಲ ಇವಾಗ ಎಲ್ಲ ಕಡೆ ಫ್ರೀ ಆಯಿತು, ಇದಕ್ಕೂ ಆದರೆ ಇಲ್ಲಿಯೂ ಒಳ್ಳೇದೆ ಅಂದ್ಕೊಂಡಿದ್ವಿ, ಮಾಡಿದ್ರೆ ಒಳ್ಳೇದು, ಇನ್ನೇನು ಎಲ್ಲ ಒಳ್ಳೇದಾಗ್ತದೆ ಮಾಡಿದ್ರೆ, ಚೆನ್ನಾಗಿರೋದು ಮಾಡ್ಬೋದು ಮಾಡಿ. ಒಟ್ಟಾರೆ ಇಲ್ಲೇನಂದ್ರೆ ಇದಕ್ಕೂ ಸಹ ಉಚಿತ ಮಾಡಿದ್ರೆ ಅನುಕೂಲ ಅಂತ ಕೆಲವು ಪ್ರಯಾಣಿಕರು ಅಭಿಪ್ರಾಯ ಪಡ್ತಾ ಇದ್ರೆ, ಮತ್ತೊಂದು ಕೆಲವು ಪ್ರಯಾಣಿಕರು ಬೇರೆ ಬಸ್ಗೆಲ್ಲ ಉಚಿತ ಇದೆ, ಇದರಲ್ಲಿ ಟಿಕೆಟ್ ಕೊಟ್ಟು ಹೋದರೂ ಏನು ತಪ್ಪೇನಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರೆ, ಒಟ್ಟಾರೆ ಮಹಿಳೆಯರು ಏನು ಉಚಿತ ಪ್ರಯಾಣಕ್ಕಾಗಿ ಉತ್ಸುಕರಾಗಿದ್ದಾರೆ ಅಂತ ಹೇಳ್ಬೋದು. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಇನ್ನು ಗದಗದಲ್ಲೂ ಕೂಡ ಫ್ರೀ ಬಸ್ನ ಸಂಚಾರಕ್ಕೆ ಇವತ್ತು ಚಾಲನೆ ಸಿಗುತ್ತೆ, ಬಸ್ ನಿಲ್ದಾಣದಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸಂತೋಷ್ ಕೊಂಡೂರು ಅವರು ಪ್ರತ್ಯಕ್ಷ ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಹು ನಿರೀಕ್ಷಿತ ಯೋಜನೆಯನ್ನು ಜಾರಿಗೆ ತರಲು ಕೂಡ ಇಂದು ಸಿದ್ದರಾಮಯ್ಯ ಅವರು ಕೂಡ ಹೊರಟಿದ್ದಾರೆ. ಇನ್ನೇನು ನಾರಿಶಕ್ತಿ ಯೋಜನೆ ಕೂಡ ಜಾರಿಗೆ ಕ್ಷಣಗಣನೆ ಕೂಡ ಚಾಲನೆ ಸಿಗಲಿದೆ. ಈ ಹಿನ್ನೆಲೆ ಒಳಗಡೆ ಗದಗದಲ್ಲಿಯೂ ಕೂಡ ಬಹುಪೂರ ಈಗಾಗಲೇ ಸಿದ್ಧತೆ ಕೂಡ ನಡೆದಿರುವಂಥದ್ದು ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇದು ಗದಗ ನಗರದ ಕೇಂದ್ರೀಯ ಬಸ್ ನಿಲ್ದಾಣ. ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಸಹ ಚಾಲನೆಯನ್ನು ನೀಡಿದ್ದಾರೆ. ನಾರಿಶಕ್ತಿ ಯೋಜನೆಗೆ ಈಗಾಗಲೇ ಚಾಲನೆ ಕೂಡ ನೀಡಲು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಬಂದಂಥ ಪ್ರಯಾಣಿಕರಿಗೆ ಮತ್ತು ಇಲ್ಲಿ ಬಂದ ಆ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಜನರಿಗೂ ಕೂಡ ಕೂರಲು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಒಟ್ಟು ಗದಗ ಜಿಲ್ಲೆಯಾದ್ಯಂತ 514 ಹೆಚ್ಚು ರೂಟ್ಗಳನ್ನು ಈಗಾಗಲೇ 550 ಹೆಚ್ಚು ಬಸ್ಗಳನ್ನು ಇಲ್ಲಿ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಈ ಹಿನ್ನೆಲೆ ಒಳಗಡೆ ನೋಡೋದಾದರೆ ಗದಗ ಜಿಲ್ಲೆಯ ಏನು ಬರ್ತಕ್ಕಂಥ ಪ್ರಯಾಣಿಕರ ಏನು ಮಹಿಳಾ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ನಿಟ್ಟಿನಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ KSRTC ಇಲಾಖೆ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. KSRTC DC ಅವರು ಇದ್ದಾರೆ, ಅವ್ರನ್ನೂ ಮಾತಾಡಿಸಿ ಯಾವ ರೀತಿ ಈ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಕೇಳೋಣ. ಸರ್, ಈಗಾಗಲೇ ನಾರಿಶಕ್ತಿ ಯೋಜನೆ ಜಾರಿಗೆ ತರಲು ಇವತ್ತು ಚಾಲನೆ ಕೂಡ ಸಿಗ್ತಾ ಇದೆ. ಈ ಹಿನ್ನೆಲೆ ಒಳಗಡೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಸರ್? ಈಗ ನಾವು ಈಗಾಗಲೇ ಮಾನ್ಯ ಸಚಿವರಿಗೆ ನಾವು ಇನ್ವಿಟೇಷನ್ ಕಾರ್ಡ್ ಕೊಡೋದ್ರ ಮೂಲಕ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರಿದ್ದೀವಿ. ಅದೇ ರೀತಿಯಲ್ಲಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನಮಗೆ ತುಂಬ ಒಂದು ಒಳ್ಳೆಯ ಇದರಲ್ಲಿಂದ ನಮಗೆ ಸಹಕಾರ ಮಾಡಿದ್ದಾರೆ. ಈ ಒಂದು ನಾವು ಈಗ ಬರದ ಸಿದ್ಧತೆಯಿಂದ ನಾವು ವೇದಿಕೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಏನು ಮಹಿಳಾ ಪ್ರಯಾಣಿಕರು ಇದರಲ್ಲೇ ಪ್ರಯಾಣ ಮಾಡ್ತಾರೆ ಅವರಿಗೆ ಮಾನ್ಯ ಸಚಿವರು ಈ ವೇದಿಕೆ ಕಾರ್ಯಕ್ರಮ ಆದ ನಂತರ 1 ಗಂಟೆಗೆ ಎಲ್ಲ ಆ ಒಂದು ಟಿಕೆಟ್ ನೀಡೋದ್ರ ಮೂಲಕ ಅಂದರೆ ಏನು 0 ಟಿಕೆಟ್ ನೀಡೋದ್ರ ಮೂಲಕ ಒಂದು ಯೋಜನೆಗೆ ಚಾಲನೆಗೊಳಿಸಿದ್ದಾರೆ. ಮತ್ತು ಅದೇ ವಾಹನದಲ್ಲಿ ಮಾನ್ಯ ಸಚಿವರು ಈ ಒಂದು ಹಳ್ಳಿ ಒಂದು ಮಾರ್ಗದಲ್ಲಿ ಪ್ರಯಾಣಿಕರ ಜೊತೆಗೆ ಅವರೂ ಸಹ ಈ ಟಿಕೆಟ್ 0 ಟಿಕೆಟ್ ನೀಡೋದ್ರ ಮೂಲಕ ಹಾಗೆ ಅವರು ಸಹ ಪ್ರಯಾಣ ಬೆಳೆಸ್ತಿದ್ದಾರೆ. ಆ ಒಂದು ಇದರಲ್ಲಿ ಅಂದಾಜು ಆಲ್ಮೋಸ್ಟ್ 85,000-90,000 ಒಂದು ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ ನಮ್ಮ ವಾಹನಗಳಲ್ಲಿ ಸರಾಸರಿ ಪ್ರತಿದಿನ ಅಂತಂದು ಹೇಳ್ಬಿಟ್ಟು ಹೇಳ್ಬೋದು. ಎಸ್ ಸರ್, ಇದೆಲ್ಲವೂ ಕೂಡ KSRTC ಆಗಿರ್ತಾರೆ ಸೆಣೈ ಅವರ ಮಾತಾದ್ರೆ ಇನ್ನೂ ಸಾಕಷ್ಟು ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ ಮೇಡಮ್. ಇವತ್ತು ಉಚಿತ ಪ್ರಯಾಣವನ್ನು ಮಾಡ್ತಾ ಇದ್ರಿ, ಏನು ಅನಿಸ್ತಾ ಇದೆ ಮೇಡಮ್? ಒಂದು ರೀತಿಯಲ್ಲಿ ಖುಷಿ ಅನಿಸ್ತಾ ಇದೆ ಸರ್, ಉಚಿತ ಪ್ರಯಾಣ ಮಾಡೋದು ನಮಗೆ, ಅಂದರೆ ಮಹಿಳೆಯರಿಗೆ ವಿಶೇಷವಾಗಿ ಈ ಸೌಲಭ್ಯವನ್ನು ಕೊಟ್ಟಿರೋದು ಶಕ್ತಿ ಪ್ರೋಗ್ರಾಮಿಗೆ ಒಂದು ಥ್ಯಾಂಕ್ ಯು. ಏನು ಹೇಳ ಅಂದರೆ ನಾವೀಗೆಲ್ಲ ಸಾಮಾನ್ಯ ಬಡ ಜನರಿಗೂ ಕೂಡ ಈ ಒಂದು ಅವಕಾಶ ಭಾಳ ಉಪಯುಕ್ತ ಇದೆ. ಯಾಕಂದರೆ ನಾವು ದೊಡ್ಡ ದೊಡ್ಡ ಊರಿಗೆ ಅಥವಾ ಈಗ ಬೆಂಗಳೂರು ಅದೆಲ್ಲ ಹೋಗಲಿಕ್ಕೆ ಸಾಕಷ್ಟು ಅಮೌಂಟ್ ಆಗ್ತಿತ್ತು ಜನಸಾಮಾನ್ಯರಿಗೆ, ಬಡವ್ರಿಗೆಲ್ಲ, ಮತ್ತು ಅವ್ರಿಗೆಲ್ಲ ಒಂದು ಅನುಕೂಲ ಆಯಿತು, ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಲಿಕ್ಕೆ ಎಲ್ಲ ಅನುಕೂಲ ಆಯಿತು. ಇದು ಖುಷಿ ಇದೆ ಸರ್, ಆದರೆ ಕಂಟಿನ್ಯೂ ಆಗುತ್ತೋ ಇಲ್ಲೋ ಸೆಕೆಂಡ್ರಿ. ಈ 5 ವರ್ಷ ಸರ್ಕಾರ ಇರೋರಿಗೆ ಮಾತ್ರ ಇರುತ್ತೆ ಅನ್ನೋದು ಎಲ್ಲರಿಗೂ ಭರವಸೆ ಇದೆ. ಈ 5 ಯೋಜನೆಗಳನ್ನು ಸರ್ಕಾರ ತೊಗೊಂಬಂದಿದ್ದಲ್ಲ, ಇದು ಬಡವ್ರಿಗೋಸ್ಕರನೇ ತೊಗೊಂಬಂದಿರೋದು, ಶ್ರೀಮಂತರಿಗಲ್ಲ ಇದು. ಸರ್, ನಾವೀಗ ಗಜೇಂದ್ರಗಢದಿಂದ ಬಂದಿದ್ದೀವಿ, ಈಗ ನಾವು ಹುಬ್ಳಿಗೆ ಹೋಗಬೇಕು. ಹುಬ್ಳಿಗೆ ಹೋಗಬೇಕು, ಈಗ ಮಹಿಳೆಯರಿಗೆ ಭಾಳ ಅನುಕೂಲ ಆಗಿದೆ, ಆಮೇಲೆ ಸ್ಟೂಡೆಂಟ್ಸಿಗೆ ಭಾಳ ಅನುಕೂಲ ಆಗಿದೆ. ಈಗ ಬಡ ಮಕ್ಕಳಿಗೆ ಅನುಕೂಲ ಆಯ್ತಂತ ನಮಗೆ ಹೆಮ್ಮೆ ಇದೆ ಸರ್, ಹೆಣ್ಮಕ್ಳಿಗೆ ಹೆಮ್ಮೆ ಇದೆ. ಈ ಸಿದ್ದರಾಮಯ್ಯ ಸರ್ ಮಾಡಿರುವಂಥ ಸರ್ಕಾರದಿಂದ 5 ಯೋಜನೆಗಳು ಬಡವರಿಗೆ ತಲುಪಲಿ ಅಂತ ನಾನು ಅವರಲ್ಲಿ ಕೇಳ್ಕೊತೀನಿ. ಎಸ್, ಇದೆಲ್ಲವೂ ಕೂಡ ಪ್ರಯಾಣಿಕರ ಮಾತಾಗಿರುವಂತದ್ದು. ಸಂತೋಷ್, ನ್ಯೂಸ್ 18, ಗದಗ. ಪಿಯುಸಿ ಮುಗಿತು, ಮುಂದೆ ಯಾವ ಕೋರ್ಸ್ಗೆ ಸೇರ್ಕೊಳ್ಬೇಕು, ಯಾವ ಕೋರ್ಸ್ ತೆಗೆದುಕೊಂಡ್ರೆ ಬೆಟರ್ ಅನ್ಸುತ್ತೆ, ಮುಂದಿನ ಫ್ಯೂಚರ್ಗೆ ಯಾವ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಈ ರೀತಿ ಸಾಕಷ್ಟು ಪ್ರಶ್ನೆಗಳು ನಿಮ್ಗಿದ್ಯಾ? ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಯಾವ ಕಾಲೇಜು ನಿಮ್ಗೆ ಬೆಸ್ಟ್ ಆಗುತ್ತೆ? ಸೊ ಈ ರೀತಿಯಾಗಿ ಪ್ರತಿಯೊಂದು ಗೊಂದಲಗಳಿಗೆ ನಿಖರ ಉತ್ತರ, ಸ್ಪಷ್ಟ ಮಾರ್ಗದರ್ಶನ ಸಿಗುತ್ತೆ. ನ್ಯೂಸ್ 18 ಕನ್ನಡದ ಮೆಗಾ ಎಜುಕೇಶನ್ ಎಕ್ಸ್ಪೋಗೆ ಇವತ್ತು ಕೊನೆಯ ದಿನ. ಒಂದೇ ವೇದಿಕೆಯಲ್ಲಿ 40 ಶಿಕ್ಷಣ ಸಂಸ್ಥೆಗಳು ಭಾಗವಹಿಸುತ್ತವೆ. ಅತಿ ದೊಡ್ಡ ಎಜುಕೇಶನ್ ಎಕ್ಸ್ಪೋ ಇದು. ಬೆಂಗಳೂರಿನ ಯಲಹಂಕದ ನಿತ್ಯೋತ್ಸವ ಕನ್ವೆನ್ಷನ್ ಸೆಂಟರ್ನಲ್ಲಿ ಈ ಎಕ್ಸ್ಪೋ ನಡೀತಾ ಇದೆ. ಫಸ್ಟ್ ಡೇ
ಅದ್ಭುತವಾಗಿ ರೆಸ್ಪಾನ್ಸ್ ಕೂಡ ಸಿಕ್ತು. ಇವತ್ತು ಕೊನೆ ದಿನದ ಎಕ್ಸ್ಪೋ ನಡೀತಾ ಇದೆ, ನೀವೆಲ್ಲರೂ ಕೂಡ ಬನ್ನಿ, ಭಾಗವಹಿಸಿ, ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ.